ಪರಮಾತ್ಮನೇ ಪ್ರಣತನಿಗೆ ನಮಃ. ಎರಡನೇ ಅಧ್ಯಾಯದಲ್ಲಿ ಒಂದು 10 ಶ್ಲೋಕ ಪಾರಾಯಣ ಮಾಡೋಣ. ಸಂಜಯ ಉವಾಚ ತಂ ತಥಾ ಕೃಪಯಾ ವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಮುವಾಚ ಮಧುಸೂದನಃ. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಮಕೀರ್ತಿಕರಮರ್ಜುನ. ಲೈಭ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಕ್ತೋತ್ತಿಷ್ಠ ಪರಂತಪ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ. ಇಶುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾವರಿಸೂದನ. ಗುರುನಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೇ. ಹತ್ವಾರ್ಥಕಾಮಾಂಸ್ತು ಗುರು ನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ನಚೈತದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ. ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವ ಸ್ಥಿತಾ ಪ್ರಮುಖೇ ಧಾರ್ತರಾಷ್ಟ್ರಾಃ. ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ. ಯಶ್ರೇಯಸ್ಯಾನ್ನಿಶ್ಚಿತಂ ಬ್ರೂಹಿತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ಪ್ರಾ ತ್ವಾಂ ಪ್ರಪನ್ನಂ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಛೋಕಮುಚ್ಛೋಷಣಮಿಂದ್ರಿಯಾಣಾಂ. ಅವಾಪ್ಯ ಭೂಮಾವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಾಧಿಪತ್ಯಂ. ಸಂಜಯ ಉವಾಚ ಏವಮುಕ್ತ್ವಾ ಗುಡಾಕೇಶ ಪರಂತಪ ನಯೋತ್ಸ್ಯ ಇತಿ ಗೋವಿಂದ ಮುಕ್ತ್ವಾ ತೂಷ್ಣೀಂ ಬಭೂವಃ. ತಮುವಾಚ ಹೃಷೀಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಇಲ್ಲಿ ಪಾರಾಯಣ ನಿಲ್ಲಿಸಿಕೊಂಡಿರೋಣ, ಪಾಠ ಪ್ರಾರಂಭ ಮಾಡ್ತೇನೆ. ಕಳೆದ ತರಗತಿಯಲ್ಲಿ 18 ಶ್ಲೋಕದವರೆಗೆ ಪಾಠ ಆಗಿದೆ, 19 ಶ್ಲೋಕವನ್ನ ಇವತ್ತಿನ ದಿವಸ ಹೇಳಿಕೊಡ್ತೇನಂತೆ. ಯಯೇನಂ ವೇತ್ತಿ ಹಂತಾರಂ ಹೇಳಿ ವಾರುಣಿಯವರು. ಯಯೇನಂ ವೇತ್ತಿ ಹಂತಾರಂ ಯಯೇನಂ ವೇತ್ತಿ ಹಂತಾರಂ ಯಯೇನಂ ಯಯೇನಂ 18ನೇ ಶ್ಲೋಕ ಅಲ್ವಾ ಸರ್? 19ನೇ ಶ್ಲೋಕ. ಹೇಳಿ ಹೇಳಿ. ಯಯೇನಂ ವೇತ್ತಿ ಹಂತಾರಂ ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಯಶ್ಚೈನಂ ಮನ್ಯತೆ ಹತಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ಉಭೌ ತೌ ನ ವಿಜಾನೀತೋ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ ನಾಯಂ ಹಂತಿ ನ ಹನ್ಯತೆ ನಾಯಂ ಹಂತಿ ನ ಹನ್ಯತೆ ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಬದ್ರಿನಾರಾಯಣ ಅವರು ಹೇಳಿ, ಶ್ಲೋಕ ಹೇಳಿ. ಬದ್ರಿನಾರಾಯಣ ಅವರು ಹೇಳ್ತೀನಿ ಆಚಾರ್ಯ. ಹೇಳಿ. ಅಂತವಂತ ಎಮೆ ಅಲ್ಲ ಯಾಯೇನ ಏನಂ ವೇತ್ತಿ ಹಂತಾರಂ ಯಶ್ಚೈನ ಮನ್ಯತೆ ಹತಂ ಯಭೌತೌ ನಾವಿ ಜಾನೀತೋ ನಾಯಂ ಹಂತಿನ ಹನ್ಯತೆ. ಅದು ಉಭೌತೌ ನವಿ ಜಾನೀತೋ ಅಂತ ಹೇಳಬೇಕು.
ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ ಯಹ ಏನಂ ಯಹ ಏನಂ ವೇತ್ತಿ ಹಂತಾರಂ ಯಶ್ಚ ಯಹ ಚ ಏನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತಃ ನ ಅಯಂ ಹಂತಿ ನ ಹನ್ಯತೆ. ಬಹಳ ಚೆನ್ನಾಗಿ ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅನೇಕ ಅಂಶಗಳನ್ನ ತಿಳಿಸ್ತಾ ಇದ್ದಾನೆ. ನಾವು 18ನೇ ಶ್ಲೋಕದಲ್ಲಿ ಅಂತವಂತ ಇಮೇ ದೇಹಾಹ ಅನ್ನುವ ಶ್ಲೋಕದಲ್ಲಿ ಏನ್ ತಿಳ್ಕೊಂಡಿದ್ವಿ, ಜೀವನಿಗೆ ಮತ್ತೆ ಈಶ್ವರನಿಗೆ ಇಬ್ಬರಿಗೂ ಕೂಡ ಉತ್ಪತ್ತಿಯೂ ಇಲ್ಲ ನಾಶವೂ ಇಲ್ಲ ಅನ್ನುವ ಅಂಶವನ್ನು ಹಿಂದಿನ ಶ್ಲೋಕದಲ್ಲಿ ಸ್ಪಷ್ಟಪಡಿಸಿದ್ದಾನೆ ಕೃಷ್ಣ ಪರಮಾತ್ಮ. ಭಗವಂತನಿಗೆ ಜೀವನಿಗಾದ್ರೆ ಹೊಸ ಹೊಸ ದೇಹಗಳು ಬರ್ತವೆ, ಹಳೆ ದೇಹ ನಾಶ ಆಗುತ್ತೆ. ಆದರೆ ಭಗವಂತನಿಗೆ ಅದೂ ಇಲ್ಲ, ಅವನಿಗೆ ದೇಹತಃ ಉತ್ಪತ್ತಿಯೂ ಇಲ್ಲ, ಅವನಿಗೆ ನಾಶವೂ ಇಲ್ಲ. ಆದ್ದರಿಂದ ಇಬ್ಬರೂ ಕೂಡ ಜೀವನೂ ಅನಾದಿನಿತ್ಯ, ಭಗವಂತನು ಅನಾದಿನಿತ್ಯ. ಹಾಗಾದ್ರೆ ಜೀವ ಬ್ರಹ್ಮ ಇಬ್ರು ಒಂದೇ ಆದ್ರಲ್ವಾ? ಇಬ್ರು ಅನಾದಿನಿತ್ಯರು ಅಂತಾಗಿಬಿಟ್ರೆ ಅವರಿಬ್ಬರಿಗೆ ಏನು ವ್ಯತ್ಯಾಸ ಬರುತ್ತೆ ಅಂತಂದ್ರೆ, ಅದಕ್ಕೆ ಭಗವಂತ ಅವನು ಸ್ವತಂತ್ರನಾಗಿದ್ದಾನೆ, ಜೀವ ಅವನು ಅಸ್ವತಂತ್ರನಾಗಿದ್ದಾನೆ. ಇದು ವ್ಯತ್ಯಾಸ ಇದೆ. ಆಯ್ತಾ, ಪರಸ್ಪರ ಜೀವ ಬ್ರಹ್ಮ ಇಬ್ಬರು ಕೂಡ ಅನಾದಿನಿತ್ಯರಾದರೂ ಅವ ಸ್ವತಂತ್ರನಾದ ವ್ಯಕ್ತಿಯಾಗಿದ್ದಾನೆ, ಇವನು ಅಸ್ವತಂತ್ರನಾದ ವ್ಯಕ್ತಿಯಾಗಿದ್ದಾನೆ. ಆಯ್ತಾ, ಯಾಕೆಂದ್ರೆ ಜೀವನಿಗೆ ಇಚ್ಛೆ ಇಲ್ಲದಿದ್ರೂ ಕೂಡ ಅವನ ದೇಹ ನಾಶ ಆಗುತ್ತ ತಪ್ಪುತ್ತಾ? ಈ ಸಾಯಬೇಕು ಅಂತ ಯಾರಿಗ ಆಸೆ ಇರುತ್ತೆ? ಎಲ್ರಿಗೂ ಬದುಕಬೇಕು ಅಂತಲೇ ಆಸೆ. ಆದ್ರೆ ನಾವು ಆಸೆ ಪಟ್ಟಾಗ ನಾವು ಇರ್ಲಿಕ್ಕೆ ಸಾಧ್ಯವೋ? ಅದು ಕಾಲ ಬಂದಾಗ ಭಗವಂತನ ಇಚ್ಛೆಗನುಗುಣವಾಗಿ ದೇಹ ಅದು ನಾಶ ಆಗಿಯೇ ಆಗತ್ತೆ. ಆದ್ದರಿಂದ ಜೀವ ಅವನು ಅನಾದಿನಿತ್ಯನಾದರೂ, ಭಗವಂತನು ಅನಾದಿನಿತ್ಯನಾದರೂ, ಭಗವಂತನಂತೆ ಜೀವ ಸ್ವತಂತ್ರನಲ್ಲ. ಇಷ್ಟು ವ್ಯತ್ಯಾಸ ಇದೆ ಎಂಬುದಾಗಿ ನಾವು ಹಿಂದಿನ ಶ್ಲೋಕದಲ್ಲಿ ನಾವು ಸಮರ್ಥನೆ ಮಾಡಿದ್ವಿ. ಆದ್ದರಿಂದ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ಈ ಶ್ಲೋಕದಲ್ಲಿ ಅಂದ್ರೆ, ಅದಕ್ಕೆ ಅದರಿಂದ ಒಟ್ಟು ನಾವೇನ್ ಹೇಳಿದಾಗಾಯ್ತು, ಜೀವ ಅವನು ಸ್ವತಂತ್ರನೂ ಅಲ್ಲ, ಅವನು ಅನಾದಿನಿತ್ಯನಾಗಿದ್ದಾನೆ ಅನ್ನೋ ವಿಷಯವನ್ನು ಹಿಂದಿನ ಶ್ಲೋಕದಲ್ಲಿ ನಾವು ಸ್ಪಷ್ಟಪಡಿಸಿದ್ವಿ. ಆದ್ರಿಂದ ಆ ಒಂದು ವಿಚಾರಕ್ಕೆ ಏನಪ್ಪ ಪ್ರಮಾಣ ಏನು ಅಂತ ಹೇಳಿದ್ರೆ, ಅದಕ್ಕೆ ಪೂರಕವಾಗಿ ನಜಾಯತೆ ಅಂತ ಒಂದು ಕಠೋಪನಿಷತ್ತಿನ ಒಂದು ಮಾತನ್ನ ಕೃಷ್ಣ ಪರಮಾತ್ಮ ತಾನು ಉದಾಹರಿಸ್ತಾ ಇದ್ದಾನೆ ಗೀತೆಯಲ್ಲಿ. ಇದು ಇದರಲ್ಲಿ ಬರುವ ಶ್ಲೋಕ ಇದು, ಹೌದು 19ನೇ ಶ್ಲೋಕ ಆಗ್ಬೇಕಲ್ವಾ. ಯಯೇನಂ ವೇತ್ತಿ ಹಂತಾರಂ. ಅದರಿಂದ ಜೀವನಿಗೆ ಹಿಂದಿನ ಶ್ಲೋಕದಲ್ಲಿ ನಾವು ಹೇಳಿದ್ದು ನಿತ್ಯತ್ವವನ್ನು ಹೇಳಿದ್ದೇವೆ, ಜೊತೆಗೆ ಅವನು ಪರಮಾತ್ಮ ಅವನು ಸ್ವತಂತ್ರ ಅಂತ ಇಷ್ಟಂಶಗಳನ್ನು ಹೇಳಿದ್ದು ನಾವು. ಇದಕ್ಕೆ ಪೂರಕವಾಗಿ ಈ ಒಂದು ಶ್ಲೋಕವನ್ನ ಉದಾಹರಿಸ್ತಾ ಇದ್ದಾನೆ. ಯಹ ಏನಂ ವೇತ್ತಿ ಹಂತಾರಂ ಯಶ್ಚ ಏನಂ ಮನ್ಯತೆ ಹತಂ. ಜೀವ ನಿತ್ಯ, ಆಯ್ತಾ, ಯಾಕೆ ನಿತ್ಯ ಅನ್ನೋದಕ್ಕೆ ಇನ್ನೊಂದು ಕಾರಣ ಕೊಡ್ತಾ ಇದ್ದಾನೆ. ಒಂದು ಕಾರಣ 18ನೇ ಶ್ಲೋಕದಲ್ಲಿ ನಾವು ತಿಳ್ಕೊಂಡಿದ್ದೇವೆ, 19ನೇ ಶ್ಲೋಕದಲ್ಲಿ ಇನ್ನೊಂದು ಕಾರಣವನ್ನು ಕೂಡ ಕೃಷ್ಣ ಪರಮಾತ್ಮ ದಾನ ಕೊಡ್ತಾ ಇದ್ದಾನೆ. ಯಾಕೆ ಜೀವ ನಿತ್ಯ ಅಂತ ಹೇಳಿದ್ರೆ, ಯಹ ಏನಂ ಹಂತಾರಂ ವೇತ್ತಿ, ಏನಂ ಅಂತ ಹೇಳಿದ್ರೆ ಜೀವನನ್ನ ಅಂತ ಅರ್ಥ. ಈ ಜೀವನನ್ನ ಯಾರು ಕೊಲ್ಲುವವ ಅಂತ ತಿಳಿದುಕೊಳ್ತಾನೇನೋ. ಯಶ್ಚ ಏನಂ ಹನ್ಯತೆ ಮತಂ, ಯಾರು ಹತಂ ಮನ್ಯತೆ, ಇವನ ಕೊಲ್ಲಲ್ಪಡುವವನು ಅಂತ ಯಾರು ತಿಳ್ಕೊಳ್ತಾರೆಯೋ. ಉಭೌ ತೌ ನವಿಜಾನೀತ, ಆ ಇಬ್ಬರೂ ಕೂಡ ಅವರು ಸರಿಯಾಗಿ ತಿಳ್ಕೊಂಡಿಲ್ಲ. ಇದು ಮೂಲದ ಅಭಿಪ್ರಾಯವನ್ನು ಹೇಳ್ತಾ ಇದ್ದೆ ನಾನು. ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಶ್ಲೋಕಕ್ಕೆ ಪ್ರಾಥಮಿಕವಾಗಿ ನಾವೇನು ವ್ಯಾಖ್ಯಾನುಸಾರವಾಗಿ ನಂತರದಲ್ಲಿ ನೋಡೋಣ. ಆದ್ರಿಂದ ಉಭೌ ತೌ ನವಿಜಾನೀತ ನ ಅಯಂ ಹಂತಿ ನ ಹನ್ಯತೆ. ಅಯಂ ಅಂದ್ರೆ ಜೀವ, ನ ಹಂತಿ ನ ಹನ್ಯತೆ, ಇವನು ಸ್ವತಂತ್ರವಾಗಿ ಯಾರನ್ನು ಕೂಡ ಕೊಲ್ಲೋದಿಲ್ಲ, ಇವನು ಕೂಡ ಸ್ವತಂತ್ರವಾಗಿ ಯಾರಿಂದಲೂ ಕೂಡ ಕೊಲ್ಲಲ್ಪಡೋದಿಲ್ಲ. ಅಂದ್ರೆ ನಾನು ಮತ್ತೊಬ್ಬರಿಂದ ಕೊಲ್ಲಲ್ಪಡೋದಿಲ್ಲ, ನಾನು ಮತ್ತೊಬ್ಬರನ್ನ ಕೊಲ್ಲಿಕ್ಕೂ ಆಗೋದಿಲ್ಲ. ವಾಸ್ತವಿಕವಾಗಿ ಸ್ವಾತಂತ್ರ್ಯೇಣ ಅಂತ ಶ್ರೀಮದ್ ಆಚಾರ್ಯ ತಾತ್ಪರ್ಯದಲ್ಲಿ ಬರೀತಾರೆ, ಮೂಲದಲ್ಲಿ ನಮಗದಕ್ಕೆ ಸಿಗೋದಿಲ್ಲ ಅರ್ಥ.
ಯಯೇನಂ ಜೀವಂ ವೇತ್ತಿ ಹಂತಾರಂ ಸ್ವಾತಂತ್ರ್ಯೇಣ. ಆಚಾರ್ಯರ ತಾತ್ಪರ್ಯದ ಮಾತು, ಗೀತಾ ತಾತ್ಪರ್ಯದ ಮಾತು. ಅಲ್ಲಿ ಸ್ವಾತಂತ್ರ್ಯೇಣ ಅನ್ನೋ ಮಾತನ್ನ ಶ್ರೀಮದ್ ಆಚಾರ್ಯ ತಾತ್ಪರ್ಯದಲ್ಲಿ ಹಾಕ್ತಾ ಇದ್ದಾರೆ. ಅಂದ್ರೆ ಸ್ವತಂತ್ರವಾಗಿ ಜೀವ ಯಾರನ್ನೂ ಕೂಡ ತಾನು ಕೊಲ್ಲಿಕ್ಕಾಗುವುದಿಲ್ಲ, ಅಥವಾ ಸ್ವತಂತ್ರವಾಗಿ ಜೀವನನ್ನ ಮತ್ತೊಬ್ರು ಕೊಲ್ಲಿಕ್ಕಾಗುವುದಿಲ್ಲ. ನಾನು ಮತ್ತೊಬ್ಬರನ್ನು ಸಾಯಿಸ್ಲಿಕ್ಕಾಗುವುದಿಲ್ಲ, ನನ್ನನ್ನು ಕೂಡ ಸ್ವತಂತ್ರವಾಗಿ ಯಾರು ಕೂಡ ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಜೀವ ನಿತ್ಯ. ಆಯ್ತಾ, ಹಿಂದಿನ ಶ್ಲೋಕದಲ್ಲಿ ಹೇಳಿದ ಜೀವನ ನಿತ್ಯತ್ವ ಮತ್ತು ಪಾರತಂತ್ರ್ಯ, ಜೀವ ಸ್ವತಂತ್ರ ಅಲ್ಲ ಅಂತ ಎರಡು ವಿಷಯವನ್ನು ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ತಾನು ಸಮರ್ಥನೆ ಮಾಡಿದ್ದ. ಅಂತವಂತ ಇಮೇ ದೇಹ ಅನ್ನುವ ಶ್ಲೋಕದಲ್ಲಿ ಆ ಎರಡೂ ಕೂಡ ತಪ್ಪು ಅಂತ ಪೂರ್ವಪಕ್ಷ ಮಾಡಿಕೊಂಡಿದ್ದು, ಒಂದು ಸಣ್ಣ ಪ್ರಶ್ನೆ ಮಾಡಿಕೊಂಡ್ರು ರಾಯರ ಗೀತಾವೃತ್ತಿಯಲ್ಲಿ. ಜೀವನಿಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ ನಿತ್ಯತ್ವ ಮತ್ತೆ ಅಸ್ವಾತಂತ್ರ್ಯ ಇದೆರಡೂ ಕೂಡ ಸರಿಯಲ್ಲ ಅಂತ ಹೇಳಿದ್ರೆ, ಯಾಕೆಂದ್ರೆ ನಮಗೆ ನೋಡಿ, ಇವನನ್ನ ಅವನು ಪ್ರತಿನಿತ್ಯ ಬೆಳಗಾಗಿದ್ರೆ ನ್ಯೂಸ್ ಅಲ್ಲಿ ನೋಡುತ್ತೆ ಇವನನ್ನ ಅವನು ಕೊಂದ ಅಂತ ಹೇಳಿ. ಹಾಗಾದ್ರೆ ಮತ್ತೊಬ್ಬ ಕೊಲ್ಲುವವನಿದ್ದಾನೆ ಅಂತ ಆಯ್ತಲ್ಲ, ಹಾಗಾದ್ರೆ ಅವನಿಗೆ ಪಾರತಂತ್ರ್ಯ ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ರೂಪದಲ್ಲಿ ಬಂದದ್ದು, ಯಹ ಏನಂ ಹಂತಾರಂ ವೇತ್ತಿ, ಅಯ್ಯೋ ನಾನು ಇವನನ್ನು ಕೊಂದು ಬಿಟ್ಟೆ ಅಂತ ಯಾರು ತಿಳ್ಕೊಳ್ತಾನೆಯೋ, ಅಥವಾ ನನ್ನನ್ನ ಮತ್ತೊಬ್ಬ ಸಾಯಿಸ್ತಾನೆ ಅಂತ ಯಾರು ತಿಳ್ಕೊಳ್ತಾನೆಯೋ, ಇಬ್ಬರೂ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ಹಾಗಾದ್ರೆ ಮೂಲಕ್ಕೆ ಏನು ಸರಿಯಾದ ಅಭಿಪ್ರಾಯ? ಯಹ ಏನಂ ಅಂದ್ರೆ ಯಹ ಅಂದ್ರೆ ಯಹ ಪುಮಾನ್, ಯಾವ ಮನುಷ್ಯನೋ ಏನಂ ಜೀವಂ ಹಂತಾರಂ ವೇತ್ತಿ, ಸ್ವತಂತ್ರವಾಗಿ ಮತ್ತೊಬ್ಬನನ್ನ ಇವನು ಹಂತಾರ ಅಂದ್ರೆ ಕೊಲ್ತಾನೆ ಅಂತ ಅರ್ಥ. ಹಂತಾರಂ ಇವನು ಕೊಲ್ಲುವವನು ಎಂಬುದಾಗಿ ಯಾರು ತಿಳಿತಾರೆಯೋ. ಯಶ್ಚ ಏನಂ ಜೀವಂ ಮನ್ಯತೆ ಹತಂ ಮನ್ಯತೆ, ಆಯ್ತಾ, ಯಾರು ಏನಂ ಅಂದ್ರೆ ಜೀವನನ್ನ ಅಂತ ಅರ್ಥ, ಮತ್ತೊಬ್ಬನಿಂದ ಸ್ವತಂತ್ರವಾಗಿ ಇವನು ಕೊಲ್ಲಲ್ಪಡ್ತಾನೆ ಅಂತ ಯಾರು ತಿಳ್ಕೊಳ್ತಾರೋ, ತೌ ಉಭೌ, ತೌ ಉಭೌ ಅಂದ್ರೆ ಏನರ್ಥ, ಜೀವಸ್ಯ ಅನಿತ್ಯತ್ವ ಜ್ಞಾನಿ ಅನನಾದಿ ಕ್ರಿಯಾಯಾಮ್ ಜೀವ ಸ್ವಾತಂತ್ರ್ಯ ಜ್ಞಾನಿ ಚ ಇತ್ಯುಭೌ ನ ವಿಜಾನೀತ. ರಾಯರು ಬಹಳ ಚೆನ್ನಾಗಿ ಅರ್ಥ ಬರೀತಾರೆ ಈ ಸಂದರ್ಭದಲ್ಲಿ. ಆ ಇಬ್ಬರು ಅಂತ ಹೇಳಿದ್ರು, ಮೂಲದಲ್ಲಿ ಹೇಳಿದೆ. ಆ ಇಬ್ಬರು ಅಂದ್ರೆ ಯಾರು? ಜೀವನನ್ನ ಯಾರು ಅನಿತ್ಯ ಅಂತ ತಿಳಿದುಕೊಳ್ಳುತ್ತಾನೋ ಒಬ್ಬ, ಜೊತೆಗೆ ಹನನ ಮೊದಲಾದ ಕ್ರಿಯೆಗಳಲ್ಲಿ ಜೀವ ಸ್ವತಂತ್ರ ಆಗಿದ್ದಾನೆ ಅಂತ ಯಾರು ತಿಳ್ಕೊಳ್ತಾನೆಯೋ, ಅವರಿಬ್ಬರು ಸರಿಯಾಗಿ ತಿಳಿದಿಲ್ಲ, ಸರಿಯಾದ ಜ್ಞಾನ ಅವರಿಗಿಲ್ಲ ಅಂತ ಅರ್ಥ. ಜೀವ ನಿತ್ಯತ್ವ ಭಗವತ್ ಸ್ವಾತಂತ್ರ್ಯಾಜ್ಞಾನಿನವು ಭ್ರಾಂತೌ ಇತಿ ಯಾವತ್. ಆದ್ರಿಂದ ಜೀವನಿಗೆ ನಿತ್ಯತ್ವವನ್ನು ತಿಳಿತಕ್ಕಂಥವನು, ಭಗವಂತನಿಗೆ ಸ್ವಾತಂತ್ರ್ಯವನ್ನು ತಿಳಿಯದವರು. ಆಯ್ತಾ, ಸ್ವಾತಂತ್ರ್ಯ ಅಜ್ಞಾನಿನವು, ಜೀವ ನಿತ್ಯತ್ವ ಭಗವತ್ ಸ್ವಾತಂತ್ರ್ಯ ಅಜ್ಞಾನಿನವು ಭ್ರಾಂತೌ ಇತಿ ಯಾವತ್. ಸರಿಯಾಗಿ ತಿಳಿದಿಲ್ಲ ಅಂದ್ರೆ ಅರ್ಥ, ಅವರು ಈ ವಿಷಯದಲ್ಲಿ ಭ್ರಾಂತರಾಗಿದ್ದಾರೆ, ಅಜ್ಞಾನ ಉಳ್ಳವರಾಗಿದ್ದಾರೆ. ಯಾವ ವಿಷಯದಲ್ಲಿ ಅವರಿಗೆ ಅಜ್ಞಾನ? ಜೀವನ ನಿತ್ಯತ್ವದ ವಿಷಯ, ಜೀವನ ನಿತ್ಯ ಅಂತ ಯಾರು ತಿಳ್ಕೊಳ್ತಾರೆಯೋ, ಅಥವಾ ಬ್ರಹ್ಮನಿಗೆ ಅಂದ್ರೆ ಭಗವಂತನಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಯಾರು ತಿಳ್ಕೊಳ್ತಾರೆಯೋ, ಅವರಿಬ್ಬರು ಕೂಡ ಭ್ರಾಂತರು. ಇಷ್ಟು ಅಭಿಪ್ರಾಯವನ್ನ ಈ ಮೊದಲನೇ ಇದರಲ್ಲಿ ಹೇಳ್ತಾ ಇದ್ದ. ಯಹ, ಈ ಎಲ್ಲಾ ಪದಗಳಿಗೆ ಅರ್ಥ ಆಯ್ತಾ ಅಂತ ನೋಡ್ರಿ ಒಮ್ಮೆ. ಯಹ ಏನಂ ಹಂತಾರಂ ವೇತ್ತಿ ಚ ಯಹ ಏನಂ ಹತಂ ಮನ್ಯತೆ. ಏನಂ ಅಂದ್ರೆ ಜೀವ, ಎರಡು ಕಡೆಯೂ ಕೂಡ ಏತ ಶಬ್ದದಿಂದ ಜೀವನನ್ನೇ ಇಟ್ಕೊಳ್ಬೇಕು. ಆಯ್ತಾ, ಯಹ ಏನಂ ಹತಂ ಮನ್ಯತೆ ಉಭೌ, ಯಾರು ಜೀವನಿಗೆ ಯಾರು ಜೀವನನ್ನ ನಿತ್ಯ ಅಂತ ತಿಳಿತಾರೆಯೋ, ಯಾರು ಭಗವಂತನಿಗೆ ಸ್ವಾತಂತ್ರ್ಯದ ಜ್ಞಾನ ಯಾರಿಗಿಲ್ಲವೋ ಅವರಿಬ್ಬರೂ ಕೂಡ ನ ವಿಜಾನೀತಃ, ಅವರಿಬ್ಬರೂ ಕೂಡ ತಿಳಿದಿಲ್ಲ. ಆದ್ರಿಂದ ತಿಳಿದಿಲ್ಲ ಅಂದ್ರೆ ಏನರ್ಥ? ಅವರಿಬ್ಬರಿಗೂ ಕೂಡ ಭ್ರಾಂತಿ ಇದೆ, ಭಗವಂತನ ವಿಷಯದಲ್ಲಿ ಅವರಿಗೆ ಅಜ್ಞಾನ ಇದೆ ಅಂತ ಅರ್ಥ ಅಲ್ವಾ? ಹೌದು, ಆ ಇಬ್ಬರು ಕೂಡ ಭ್ರಾಂತರು ಅಂತ ಹೇಳ್ತಾ ಇದ್ದೀರಿ. ಅವರಿಗೆ ಭ್ರಾಂತಿ ಇದೆ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು? ಯಾಕೆ ಅವ್ರು ಭ್ರಾಂತರು ಅಂತ ಹೇಳ್ತೀರಿ ಈ ಎರಡು ವಿಷಯದಲ್ಲಿ ಅಂದ್ರೆ? ಅದಕ್ಕೆ ಕೃಷ್ಣ ಉತ್ತರವನ್ನು ಕೊಡ್ತಾ ಇದ್ದಾನೆ. ನ ಅಯಂ ಅಂದ್ರೆ ಜೀವ, ನ ಹಂತಿ ನ ಹನ್ಯತೆ. ಸುಲಭವಾದ ಉತ್ತರ ಇದಕ್ಕೆ. ಯಾಕೆ ನಿತ್ಯತ್ವವನ್ನು ಹೇಳಬೇಕು ಅಂತ ಹೇಳಿದ್ರೆ, ಅವನು ಸತ್ತ ಅಂತ ನಾವು ಪ್ರಯೋಗ ಮಾಡುತ್ತೇವೆ ಅಲ್ವಾ? ಅನೇಕರು ಸಾಯ್ತಾ ಇರ್ತಾರೆ ಜಗತ್ತಿನಲ್ಲಿ, ಅವನು ಸತ್ತ ಅಂತ ನಾವು ಪ್ರಯೋಗ ಮಾಡುತ್ತೇವೆ.
ಅವನು ಸತ್ತ ಅಂದ್ರೆ ಏನು ಇಲ್ಲ ಅಂತ ಅರ್ಥ. ಹಾಗಾದ್ರೆ ನಿತ್ಯತ್ವ ಹೋಯ್ತಲ್ಲ ಅಂತ ಮೇಲ್ನೋಟಕ್ಕೆ ನಮಗೆ ಅನ್ಸುತ್ತೆ. ಅದಕ್ಕೆ ಕೃಷ್ಣ ಇಲ್ಲಿ ಉತ್ತರ ಕೊಟ್ಟದ್ದು, ಜೀವನ ನಿತ್ಯತ್ವಕ್ಕೆ ಹಾಗೂ ಭಗವಂತನ ಸ್ವಾತಂತ್ರ್ಯಕ್ಕೆ ಯಾವುದೇ ವಿಧವಾದ ಒಂದು ಭಾಗಕ್ಕೂ ಇಲ್ಲ. ಆಯ್ತಾ? ಯಾಕೆ ಅಂದ್ರೆ ಅಯಂ ಜೀವ ನ ಹಂತಿ ನ ಹನ್ಯತೆ, ಇವನು ಸಾಯೋದು ಇಲ್ಲ, ಇವನನ್ನು ಮತ್ತೊಬ್ಬರು ಕೊಲ್ಲಿಕ್ಕಾಗೋದು ಇಲ್ಲ, ಇದೇ ಕಾರಣ. ಆದ್ದರಿಂದ ಜೀವ ಏನಾಗಿದ್ದಾನೆ, ಅವನು ಅನಾದಿನಿತ್ಯನಾಗಿದ್ದಾನೆ ಅಲ್ವಾ. ಆದ್ರಿಂದ ಯಾಕೆ ಇವನು ಕೊಲ್ಲಿಕ್ಕಾಗೋದಿಲ್ಲ ಜೀವ ಅಂತ ಹೇಳಿದ್ರೆ, ಬಿಂಬ ಇವನು ನಾವು ಹಿಂದಿನ ಶ್ಲೋಕದಲ್ಲಿ ನಾವು ಕಂಡಂತೆ ಜೀವ ಅವನು ಭಗವಂತನ ಪ್ರತಿಬಿಂಬ. ಹೌದಾ? ಪ್ರತಿಬಿಂಬ ಅದನ್ನು ಬಿಂಬಕ್ಕೆ ನಾಶ ಇದ್ರೆ ಪ್ರತಿಬಿಂಬಕ್ಕೆ ನಾಶ. ಯಾವಾಗಲೂ ಬಿಂಬ ಸದಾ ಇದ್ದೇ ಇರುತ್ತೆ. ಭಗವಂತ ಅನಾದಿ ನಿತ್ಯನಾಗಿದ್ದಾನಿಂದ ಬಿಂಬಕ್ಕೆ ನಾಶ ಇಲ್ಲ ಅಂತಾದ್ರೆ ಪ್ರತಿಬಿಂಬಕ್ಕೂ ನಾಶ ಇಲ್ಲ, ಆದ್ರೆ ಜೀವನಿಗೂ ಕೂಡ ನಾಶ ಇಲ್ಲ ಅಂತ ತೀರ್ಮಾನ ಆಯಿತು. ಅರ್ಥ ಆಯ್ತಲ್ಲ ಇವಾಗ. ಅದಕ್ಕೆ ಶ್ರೀಮದ್ ಆಚಾರ್ಯ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಪ್ರತಿಬಿಂಬಸ್ಯ ಕ್ರಿಯಾ ಸಹಿ ಬಿಂಬಕ್ರಿಯೈವ ಕ್ರಿಯಾವಾನ್ ಧ್ಯಾಯತೀವ ಇತಿ ಶ್ರುತೇ. ಇದಿಷ್ಟು ಶ್ರೀಮದ್ ಆಚಾರ್ಯರ ಭಾಷ್ಯದ ಮಾತು. ಆಯ್ತಾ? ಇಲ್ಲಿ ಜೀವನಿಗೆ ಅಸ್ವಾತಂತ್ರ್ಯ ಇದೆ. ನಾವು ಹಿಂದಿನ ಶ್ಲೋಕದಲ್ಲಿ ನಾವು ಕಂಡಂತೆ ಪ್ರತಿಬಿಂಬದ ನಾಶಕ್ಕೆ ಮೂರು ಕಾರಣಗಳಿದೆ. ಹೌದಾ? ಏನೇನ್ ಹೇಳ್ರಿ ನೋಡೋಣ, ಮೂರು ಕಾರಣಗಳು ಯಾರಾದ್ರೂ ಹೇಳ್ಬೋದಾ? ವಾರಣಿಯವ್ರ ಜ್ಞಾಪಕ ಇದೆಯಾ? ಏನಂತಾರೆ ಪ್ರತಿಬಿಂಬದ ಪ್ರತಿಬಿಂಬ ನಾಶಕ್ಕೆ ಮೂರು ಕಾರಣಗಳಿಂದ ಹಿಂದಿನ ಶ್ಲೋಕದಲ್ಲಿ ತಿಳ್ಕೊಂಡ್ವಿ. ಮೂರು ಕಾರಣಗಳಿಂದ ಪ್ರತಿಬಿಂಬ ಜೀವ ನಾಶ ಆಗ್ಬಿಡ್ತಾನೆ ಅಂತ. ಆಮೇಲೆ ಪ್ರತಿಬಿಂಬ ಅಲ್ವಾ? ಅಲ್ಲ ಸರಿ, ಒಂದು ಉಪಾದಾನ ನಾಶ, ಒಂದು ಉಪಾದಾನ ನಾಶ ಆದ್ರೆ ಅಂತ ಆಚಾರ್ಯ, ಒಂದು ಸಾಮೀಪ್ಯ ಹೋದ್ರೆ ಅಂತ. ಯಾರು ಹೇಳ್ತಾ ಇರೋದು ಇದು? ಸುಧೀಂದ್ರ. ಸರಿ, ಹೌದೇನಾ? ಸರಿ ಹೇಳಿ. ಅದೇ ಒಂದು ಉಪಾದಾನ ನಾಶವಾದ್ರೆ ಇದು ಉಪಾಧಿ ನಾಶ ಆದ್ರೆ ಉಪಾಧಿ ನಾಶದಿಂದಾಗಿಯೂ ಪ್ರತಿಬಿಂಬ ನಾಶ ಆಗುತ್ತೆ ಒಂದು ಕಾರಣ. ಸಾಮೀಪ್ಯ ಉಪಾಧಿ ಸರಿದ್ರೆ ಆಗುತ್ತೆ. ಹೌದು, ಅಂದ್ರೆ ಅದಕ್ಕೆ ಸಾನ್ನಿಧ್ಯ ಅಂತ ಕರೀತಾರೆ. ಆಯ್ತಾ? ಎರಡನೇ ಕಾರಣ, ಸಾನ್ನಿಧ್ಯ ನಾಶ ಆದ್ರೂ ಪ್ರತಿಬಿಂಬ ನಾಶ ಇದೆ, ಉಪಾಧಿ ನಾಶ ಆದ್ರೂ ಪ್ರತಿಬಿಂಬದ ನಾಶ ಇದೆ. ಇನ್ನೊಂದು ಕಾರಣ ಇದೆ, ಇನ್ನೊಂದು ಪ್ರತಿಬಿಂಬನು ಸರಿದ್ರೂ ಆಗುತ್ತಲ್ವಾ? ಅಲ್ಲ, ಬಿಂಬ ನಾಶ ಆದ್ರೂ ಪ್ರತಿಬಿಂಬ ನಾಶ ಆಗುತ್ತೆ. ಬಿಂಬ ನಾಶ ಇಲ್ಲವೇ ಇಲ್ಲ ಅಲ್ವಾ? ಪ್ರತಿಬಿಂಬ ನಾಶ ಆಗ್ಲಿಕ್ಕೆ ಮೂರು ಕಾರಣ. ಒಂದ, ಉಪಾಧಿ ನಾಶ ಆಗಬೇಕು. ಅಂದ್ರೆ ನಮ್ಮ ಎದುರುಗಡೆ ಕನ್ನಡಿ ಇದೆಯಲ್ಲ, ಕನ್ನಡಿ ಇಟ್ಕೊಂಡಿರ್ತೀವಿ, ಕನ್ನಡಿ ನಾಶ ಆದ್ರೂ ಕನ್ನಡಿ ಒಡೆದು ಹೋದ್ರು ಅದ್ರಲ್ಲಿ ನಮ್ಮ ಮುಖ ಕಾಣ್ತಲ್ಲ ಅಲ್ವಾ? ಕನ್ನಡಿ ಎದುರಿಗೆ ನಿಂತ ನಾವು ಬಿಂಬ, ನಾವೇ ನಾಶ ಆದ್ರೂ ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣಿಸೋದಿಲ್ಲ. ಆಯ್ತಾ? ಅದು ರೂಮಲ್ಲಿ ಕನ್ನಡಿ ಇದೆ, ನಾನು ಹಾಲಲ್ಲಿ ಇದ್ದೇನೆ ಅಂತ ಹೇಳಿದ್ರು ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಸಾನ್ನಿಧ್ಯ ನಾಶದಿಂದಾಗಿ ಪ್ರತಿಬಿಂಬ ನಾಶ, ಉಪಾಧಿ ನಾಶದಿಂದಾಗಿ ಪ್ರತಿಬಿಂಬ ನಾಶ, ಬಿಂಬ ನಾಶದಿಂದ ಪ್ರಕೃತದಲ್ಲಿ ಪ್ರತಿಬಿಂಬಭೂತನಾದ ಜೀವ ಅವನಿಗೆ ನಾಶ ಇಲ್ಲ, ಅವನು ಅನಾದಿನಿತ್ಯ. ಯಾಕೆ ಅಂದ್ರೆ ಬಿಂಬಕ್ಕೆ ನಾಶ ಇಲ್ಲ ಆದ್ದರಿಂದ. ಆಯ್ತಾ? ಒಂದು. ಇನ್ನು ಉಪಾಧಿಗೆ ನಾಶದಿಂದಾಗಿ ಹೇಳಬಹುದಲ್ವಾ? ಹಿಂದಿನ ಶ್ಲೋಕದಲ್ಲಿ ನಾವು ಕಂಡಿದ್ದೇವೆ, ಉಪಾಧಿಗೂ ನಾಶ ಇಲ್ಲ. ಯಾಕೆಂದ್ರೆ ಸ್ವರೂಪಭೂತವಾದ ದೇಹ ಯಾವಾಗಲೂ ಇದ್ದೇ ಇರುತ್ತೆ ಜೀವನಿಗೆ, ಅದನ್ನ ಸ್ವರೂಪಕ್ಕೂ ನಾಶ ಇಲ್ಲ, ಆದ್ರಿಂದ ಜೀವನಿಗೆ ನಾಶ ಇಲ್ಲ ಅಂತ ಹೇಳಬಹುದು. ಇನ್ನು ಸಾನ್ನಿಧ್ಯ ನಾಶದಿಂದಾಗಿ ಪ್ರತಿಭೆ ಜೀವನಿಗೆ ನಾಶ ಹೇಳಬಹುದಲ್ವಾ? ಅಂದ್ರೆ ಭಗವಂತ ವ್ಯಾಪ್ತನಾಗಿದ್ದಾನಾದ್ರಿಂದ ಸಾನ್ನಿಧ್ಯ ಹೋಗುವುದಿಲ್ಲ ಎಲ್ಲಾ ಕಡೆಯೂ ಕೂಡ. ತಥಾ ಅಂದ್ರೆ ವ್ಯಾಪ್ತನಾಗಿದ್ದಾನಾದ್ರಿಂದ ಎಲ್ಲಾ ಕಡೆಯೂ ಕೂಡ ಅವನಿಗೆ ಸನ್ನಿಧಾನ ಇದ್ದೇ ಇರುತ್ತೆ. ಆದ್ರಿಂದ ಯಾವ ಕ್ರಮದಲ್ಲಿಯೂ ಕೂಡ ಜೀವನಿಗೆ ನಾಶ ಇಲ್ಲ. ಆಯ್ತಾ? ಹೀಗೆ ನಾವು ಇದನ್ನ ಹೇಳಿದ್ರಿಂದ, ಯಾಕೆ ಇದನ್ನ ಹೇಳಬೇಕಾಯ್ತು ಮತ್ತೆ ಅಂತ ಹೇಳಿದ್ರೆ, ಅಯಂ ಜೀವ ನ ಹಂತಿ ನ ಹನ್ಯತೆ, ಇವನನ್ನ ಮತ್ತೊಬ್ಬರು ಕೊಲ್ಲೋದೂ ಇಲ್ಲ, ಇವನು ಮತ್ತೊಬ್ಬರನ್ನ ಸ್ವತಂತ್ರವಾಗಿ ಕೊಲ್ಲಿಕ್ಕೆ ಸಾಧ್ಯವೂ ಇಲ್ಲ ಅಂತ ಹೇಳಿದ್ರಿಂದ ಮೂರು ವಿಧವಾದ ನಾಶ ಜೀವನಿಗೆ ಇಲ್ಲ ಅಂತಾಯ್ತು. ಉಪಾಧಿ ನಾಶದಿಂದಾಗಿ ಬಿಂಬ ಎರಡಕ್ಕೆ ತಕ್ಕ ಸನ್ನಿಧಾನ ಇವೆಲ್ಲವೂ ಕೂಡ ನಿತ್ಯ. ಆದ್ರಿಂದ ಜೀವ ಅವನು ನಿತ್ಯ ಅಲ್ಲ ಅಂತ ಹೇಗೆ ಹೇಳ್ತೀರಿ? ಅವನು ಅನಿತ್ಯನೇ ಅವನು ಅನಿತ್ಯ ಅಲ್ಲ.
ಆಯ್ತಾ. ಆದ್ರಿಂದ ಆದ್ರೆ ಇವನು ಭಗವಂತನಂತೆ ಇವನು ನಿತ್ಯ ಅಂತ ಆಗಿಬಿಟ್ರೆ ಇವನು ಸ್ವತಂತ್ರನಾಗ್ಲಿಲ್ವೋ? ಇಲ್ಲ. ಅದಕ್ಕೆ ಶ್ರೀಮದಾಚಾರ್ಯ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ, ಸಹಿ ಬಿಂಬಕ್ರಿಯೆಯ ಏವ ಕ್ರಿಯಾವಾನ್. ಇದು ಭಾಗವತದ ಮಾತು, ಅದನ್ನು ಶ್ರೀಮದಾಚಾರ್ಯ ಗೀತಾ ಭಾಷ್ಯದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವನು ಜೀವ, ಅವನು ಪ್ರತಿಬಿಂಬ, ಪ್ರತಿಬಿಂಬನಾದ್ದರಿಂದ ಅವನು ಬಿಂಬಕ್ರಿಯೆಯ ಏವ ಕ್ರಿಯಾವಾನ್. ಅವನು ಬಿಂಬದಲ್ಲಿ ಕ್ರಿಯೆ ಆಯಿತೋ ಪ್ರತಿಬಿಂಬದಲ್ಲಿ ಕ್ರಿಯೆ ಬರುತ್ತೆ, ಇಲ್ಲದೆ ಹೋದ್ರೆ ಅವನು ಏನು ಕೆಲಸ ಮಾಡೋದಿಲ್ಲ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾ ಇರ್ತಾರೆ ನೋಡ್ರಿ. ಏನಾದರೂ ಈ ಮೆರವಣಿಗೆ ಹೊರಟ್ರೆ ಒಂದು ತಟ್ಟಿರಾಯ ಅಂತ ಇರ್ತಾನೆ, ದೊಡ್ಡ ಮರದ ಬೊಂಬೆ ಅಲ್ವಾ, ಆ ಮರದ ಬೊಂಬೆ ಅದು ಸುಮ್ಮನೆ ನಿಂತಿರುತ್ತೆ. ಆ ಒಳಗಡೆ ಒಬ್ಬ ವ್ಯಕ್ತಿ ಇರ್ತಾನೆ, ಅವ ಚಲಿಸಿದ್ರಟ್ಟೆ ಗೊಂಬೆ ಚಲಿಸುತ್ತೆ, ಇಲ್ಲದೆ ಹೋದ್ರೆ ಆ ಗೊಂಬೆಗೆ ಚಲನೆ ಇಲ್ಲ. ಹಾಗೆ ಈ ಜೀವನವು ಕೂಡ ಭಗವಂತ ಒಳಗಡೆ ನಿಂತು ಏನಾದ್ರೂ ಚಲನೆ ಮಾಡಿದ್ರೆ ಈ ಜಡವಾದ ದೇಹದಲ್ಲಿ ಏನಾದರೂ ಒಂದು ಚಲನೆ ಬರುತ್ತೆ, ಇಲ್ಲದೆ ಹೋದ್ರೆ ಇವನೇನು ಇಲ್ಲ ಜೀವ. ಹಾಗಾಗಿ ಸಹಿ ಬಿಂಬಕ್ರಿಯೆಯ ಏವ ಅಯಂ ಜೀವ ಕ್ರಿಯಾವಾನ್. ಬಿಂಬದಲ್ಲಿ ಕ್ರಿಯೆ ಉಂಟಾಯಿತೋ ಇವನಲ್ಲಿ ಕ್ರಿಯೆ, ಇಲ್ಲದೆ ಹೋದ್ರೆ ಇವನಲ್ಲಿ ಕ್ರಿಯೆ ಇಲ್ಲ. ಆದ್ರಿಂದ ಪ್ರತಿಬಿಂಬ ಬಿಂಬ ಇಬ್ಬರು ಕೂಡ ಅನಾದಿ ನಿತ್ಯರಾದರೂ ಇಬ್ಬರಲ್ಲಿಯೂ ಸಮಾನತೆ ಇಲ್ಲ. ಯಾಕೆಂದ್ರೆ ಅವನು ಸ್ವತಂತ್ರನಾಗಿದ್ದಾನೆ, ಅವನ ಅಧೀನದಲ್ಲಿ ಇವ ಇರುತ್ತಾನೆ. ಆದ್ರಿಂದ ಪ್ರತಿಬಿಂಬನಾದ ಜೀವ ಸ್ವತಂತ್ರವಾಗಿ ಯಾವ ಕ್ರಿಯೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟನ್ನ ಶ್ರೀಮದಾಚಾರ್ಯರು ಗೀತಾ ಭಾಷ್ಯದಲ್ಲಿ ಇದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸರಿ ಹೋಯ್ತಾ? ಅರಿನ ಉಭೌ ತೌ ನ ವಿಜಾನೀತಃ ನ ಅಯಂ ಹಂತಿ ನ ಹನ್ಯತೆ. ಇವನು ಮತ್ತೊಬ್ಬರಿಂದ ಕೊಲ್ಲಲ್ಪಡೋದು ಇಲ್ಲ, ಇವನನ್ನ ಮತ್ತೊಬ್ಬರು ಕೊಲ್ಲಿಕ್ಕೂ ಸಾಧ್ಯ ಇಲ್ಲ. ಆದ್ರಿಂದ ಇವನ ಜೀವ ಅನಾದಿ ನಿತ್ಯ ಎಂಬುದಾಗಿ ಹಿಂದಿನ ಶ್ಲೋಕದಲ್ಲಿ ಜೀವನಿಗೆ ನಿತ್ಯತ್ವ ಮತ್ತು ಪಾರತಂತ್ರ್ಯವನ್ನು ಏನು ಸಮರ್ಥನೆ ಮಾಡಿದ್ನೋ ಆ ಎರಡಕ್ಕೆ ಪೂರಕವಾಗಿ ಈ ಒಂದು 19ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ನಾಲ್ಕು ಮಾತುಗಳನ್ನು ತಿಳಿಸಿಕೊಡ್ತಾ ಇದ್ದಾನೆ. ಸರಿ ಹೋಯ್ತಾ? ಎಲ್ಲ ಶ್ಲೋಕಗಳಿಗೆ ಅರ್ಥ ಆಯ್ತಾ? ಎಲ್ಲ ಪದಗಳಿಗೆ ಸರಿ. ಇಲ್ಲಿ ಇನ್ನೊಂದು ಅಂಶ ಗಮನಿಸಬೇಕೀಗ ನಾವು. ಇಲ್ಲಿ ಇನ್ನೊಂದು ಅರ್ಥ ಬರೀತಾರೆ ಶ್ರೀಮದಾಚಾರ್ಯ ಗೀತಾ ತಾತ್ಪರ್ಯದಲ್ಲಿ ಹೇಳುವಾಗ, ಚೇತನಂ ಪ್ರತಿ ಯಹ ಏನಂ ಇತಿ ಪರಮಾತ್ಮನೋಪಿ ಸಮಂ. ಇನ್ನೊಂದು ಅರ್ಥವನ್ನು ಕೂಡ ಮಾಡ್ತಾರೆ ಈ ಸಂದರ್ಭದಲ್ಲಿ. ಇಲ್ಲಿ ಒಂದು ನಾವು ಗಮನಿಸಬೇಕಾದ್ದು, ಇಲ್ಲಿ ಹನನ ರೂಪ ಕ್ರಿಯೆಯನ್ನು ಮಾತ್ರ ಹೇಳಿದರು. ಸ್ವತಂತ್ರವಾಗಿ ಜೀವ ಯಾರನ್ನು ಕೂಡ ಕೊಲ್ಲಿಕ್ಕಾಗೋದಿಲ್ಲ, ಸ್ವತಂತ್ರವಾಗಿ ಜೀವನನ್ನ ಯಾರೂ ಕೊಲ್ಲೋದಿಲ್ಲ ಅಂತ ಹೇಳಿದ್ರು. ಸ್ವಾತಂತ್ರ್ಯ ಅನ್ನೋದು ಮೂಲದಲ್ಲಿ ಇಲ್ಲ, ಅದನ್ನು ಶ್ರೀಮದ್ ಆಚಾರ್ಯ ತಾತ್ಪರ್ಯದಲ್ಲಿ ಹೇಳಿದ್ರು, ಅದರ ಪ್ರಕಾರ ಸೇರಿಸ್ಕೊಂಡಿದ್ದೇವೆ. ಆಯ್ತಾ? ಇಷ್ಟ ಆಯ್ತು. ಹಾಗಾದ್ರೆ ಹನನದ ವಿಷಯದಲ್ಲಿ ಮಾತ್ರವೋ ಸ್ವಾತಂತ್ರ್ಯ ಪಾರತಂತ್ರ್ಯ ಜೀವನಿಗೆ, ಹಾಗೆ ಉಳಿದ ವಿಷಯದಲ್ಲೆಲ್ಲ ಸ್ವಾತಂತ್ರ್ಯ ಉಂಟಾ ಅಂತ ಪ್ರಶ್ನೆ ಬರುತ್ತೆ. ಹೌದಾ ಇಲ್ಲ? ಬರುತ್ತಾ ಇಲ್ವಾ? ಅಲ್ವಾ ಇಲ್ಲಿ ಶ್ಲೋಕದಲ್ಲಿ ಹೇಳಿದ್ದು ಹನನದ ಕ್ರಿಯೆಯನ್ನು ಮಾತ್ರ. ಜೀವನದಲ್ಲಿ ನಾವು ಹನನ ಕ್ರಿಯೆ ಮಾತ್ರ ಮಾಡೋದಾ? ಬೇಕಾದಷ್ಟು ಕ್ರಿಯೆ ಮಾಡುತ್ತೇವೆ. ಹಾಗೆ ಈ ಕ್ರಿಯೆಯಲ್ಲಿ ಮಾತ್ರ ನಮಗೆ ಅಸ್ವಾತಂತ್ರ್ಯನಾ, ಹಾಗಾದ್ರೆ ಉಳಿದ ಕ್ರಿಯೆಗಳಲ್ಲಿ ಜೀವ ಸ್ವತಂತ್ರನೋ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ನಾನು ಉಪಲಕ್ಷಣತೆಯ ಇಟ್ಕೊಳ್ಬೇಕು. ಸುಮ್ಮನೆ ಒಂದು ದೃಷ್ಟಾಂತಕ್ಕೋಸ್ಕರ ಒಂದು ಕ್ರಿಯೆಯನ್ನ ಹೇಳಿದ್ರಷ್ಟೇ, ಪ್ರಸಂಗ ವಶಾತ್ ಅದನ್ನ ಕೃಷ್ಣ ಉಲ್ಲೇಖ ಮಾಡ್ತಾ ಇದ್ದ. ಹನನ ಕ್ರಿಯೆಯಲ್ಲಿ ಜೀವನಿಗೆ ಅಸ್ವಾತಂತ್ರ್ಯ ಹೇಗೋ ಅದರಂತೆ ಉಳಿದ ಜೀವನದಲ್ಲಿ ಆಗುವ ಎಲ್ಲ ಕ್ರಿಯೆಗಳಲ್ಲಿಯೂ ಕೂಡ ಜೀವನಿಗೆ ಅಸ್ವಾತಂತ್ರ್ಯ ಇದ್ದೇ ಇದೆ. ಇದರಲ್ಲಿ ಸಂಶಯ ಬೇಡ. ಸರಿನಾ? ಆಮೇಲೆ ಇನ್ನೊಂದು ಅಂಶ ಗಮನಿಸಬೇಕಿಲ್ಲ. ಇದಕ್ಕೆ ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಒಂದು ಮತ್ತೊಂದು ಅರ್ಥ ರೀತಿಯಾಗಿ ಅರ್ಥವನ್ನು ಮಾಡುತ್ತಾರೆ. ಏನರ್ಥ ಅದು ಅಂತ ಹೇಳಿದ್ರೆ, ಚೇತನಂ ಪ್ರತಿ ಯಹ ಏನಂ ಇತಿ ಪರಮಾತ್ಮನೋಪಿ ಸಮಂ. ಜೀವನನ್ನ ಅಂತ ಹೇಳಿದ್ರು, ಜೀವನನ್ನ ಮತ್ತೊಬ್ಬ ಜೀವನು ಕೊಲ್ಲಿಕ್ಕಾಗೋದಿಲ್ಲ. ಏನಂ ಅನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥ ಇಟ್ಕೊಂಡಿದ್ವಿ, ಚೇತನ ಅಂತ ಅರ್ಥ ಇಟ್ಕೊಂಡ್ಬಿಡೋಣ. ಆಗ ಇನ್ನೊಂದು ಅರ್ಥದಲ್ಲಿ ಚೇತನ ಅಂತ ಅರ್ಥವನ್ನು ಇಟ್ಕೊಂಡಾಗ ಈ ಚೇತ್ ಸ್ವರೂಪವನ್ನ ಪರಮಾತ್ಮನು ಕೂಡ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೊಬ್ಬ ಜೀವ ಅಲ್ಲ ಯಹ ಪುಮಾನ್, ಮತ್ತೊಬ್ಬ ಜೀವ ಅಲ್ಲ ಪರಮಾತ್ಮನಿಗೂ ಕೂಡ ಜೀವನ ಸ್ವರೂಪವನ್ನು ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವರೂಪ ಅದು ಅನಾದಿನಿತ್ಯ ಅನ್ನೋ ಅರ್ಥವನ್ನು ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಕೊಡ್ತಾ ಇದ್ದಾರೆ. ಹಾಗೂ ಕೂಡ ಒಂದು ಅರ್ಥವನ್ನ ಮಾಡ್ಬೇಕು. ಏನಮ್ಮ ಅಂದ್ರೆ ಪರಮಾತ್ಮಾನಂ ಅಂತ. ಈ ಪರಮಾತ್ಮನನ್ನ ಅಂದ್ರೆ ಜೀವ
ಚೇತನ ಆಯ್ತಾ. ಚೇತನನನ್ನ ಯಾರೂ ಕೂಡ ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆದ್ರಿಂದ ಯಾಕೆಂದ್ರೆ ಚೇತನರ ನಾಶವನ್ನ ಪರಮಾತ್ಮನೂ ಕೂಡ ಮಾಡೋದಿಲ್ಲ. ಅಂದ್ರೆ ಅವರ ಸ್ವರೂಪ ಅದು ಹಾಗೇ ಇರುತ್ತೆ ಅಂತ ಅರ್ಥ. ಆದರೂ ಹಿಂದೆ ಹೇಳಿದ ಹಾಗೆ ಸ್ವರೂಪಕ್ಕೆ ನಾಶ ಇಲ್ಲದೆ ಇದ್ರೂ ಜೀವನಿಗೆ ನಾಶ ಇಲ್ಲದೆ ಹೋದರೂ ಆದರೂ ಜೀವ ಅವನು ಅಸ್ವತಂತ್ರನಾಗಿರ್ತಾನೆ. ಯಾಕೆ ಅಂದ್ರೆ ಪ್ರತಿಬಿಂಬನಾದ್ದರಿಂದ ಅಂತ ಒಂದು ಕಾರಣವನ್ನು ಇಟ್ಟುಕೊಂಡು ಜೀವನಿಗೆ ಅನಾದಿ ನಿತ್ಯತ್ವವನ್ನ ಈ ಸಂದರ್ಭದಲ್ಲಿ ಶ್ರೀಮದಾಚಾರ್ಯ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ದೇವರಿಗೆ ಕೊಲ್ಲಕ್ಕಾಗಲ್ಲ ಅಂತ ಹೇಳಿದ್ರೆ ದೇವರ ಅಸ್ವಾತಂತ್ರ ಹೇಳ್ದಂಗಾಗಲ್ಲ ಸರ್? ಇಲ್ಲ, ಯಾಕೆಂದ್ರೆ ಅವನಿಗೆ ಒಂದು ನಿಯಮ ಮಾಡಿಕೊಂಡಿದ್ದಾನೆ ಭಗವಂತ. ಈಗ ನಾನೊಂದು ಮನೆ ಕಟ್ಟಿದ್ದೇನೆ ಆಯ್ತಾ, ಆ ಮನೆ ಕಟ್ಟಿದ್ರೆ ಅದನ್ನ ನಾನು ಯಾವಾಗ ಬೇಕಾದ್ರೂ ಒಡೆದು ಹಾಕಬಹುದು. ಅದ್ರ ಸ್ವಾತಂತ್ರ್ಯ ಇದೆಯೋ ಇಲ್ವೋ ನನಗೆ? ನಾನು ಕಟ್ಟಿದ ಮನೆ ನನಗೆ ಒಡೆದು ಹಾಕ್ಲಿಕ್ಕೆ ನನಗೆ ಸ್ವಾತಂತ್ರ್ಯ ಇದೆಯೋ ಇಲ್ವೋ? ಇದೆ. ಆದ್ರೆ ನಾನು ಒಡೆದು ಹಾಕ್ತೇನಾ? ಇಲ್ಲ. ಯಾಕೆ? ಮನೆ ಒಳಗಿದ್ದವರೆಲ್ಲ ನಿರಾಶ್ರಿತರಾಗಿ ಬಿಡುತ್ತಾರೆ. ಅದಕ್ಕೊಂದು ವ್ಯವಸ್ಥೆ ಇದೆ. ಅದಕ್ಕೆ ಆ ವ್ಯವಸ್ಥೆ ಅವ್ಯವಸ್ಥೆ ಆಗಬಾರದು ಅನ್ನೋ ದೃಷ್ಟಿಯಿಂದ ತನಗೆ ಸ್ವಾತಂತ್ರ್ಯ ಇದ್ರೂ ಅವ ಹಾಗೆ ತಡ್ಕೊಂಡಿರ್ತಾನೆ. ಯಾರೋ ಒಬ್ಬ ದೊಡ್ಡ ಇನ್ಸ್ಟಿಟ್ಯೂಷನ್ ಕಟ್ಟಿರ್ತಾರಪ್ಪ, ಒಂದು ಕಾಲೇಜ್ ಕಟ್ಟಿರ್ತಾರೆ, ಒಂದು ಸ್ಕೂಲ್ ಕಟ್ಟಿರ್ತಾರೆ, ತಾವು ಕಟ್ಟಿ ಬೆಳೆಸಿರ್ತಾರೆ, ಅವನಿಗೇನೋ ಹುಚ್ಚಿಡಿತು, ಸ್ಕೂಲ್ ಹೊಡೆದಾಕ್ಬಿಟ್ರೆ ಹಾಗೆ ಹೊಡೆದಾಕ್ರೆ ಸ್ವಾತಂತ್ರ್ಯ ಇಲ್ವಾ ಅವನಿಗೆ? ಹೊಡೆದಾಕ್ಬೋದು. ಆದ್ರೆ ಅಷ್ಟು ಜನ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುದಿಲ್ವಾ? ನನಗೆ ಸ್ವಾತಂತ್ರ್ಯ ಇದ್ರೂ ಅದರ ಮೇಲೆ ಪೂರ್ತಿ ಹಿಡಿತ ಇದ್ರು ಆ ಕೆಲಸವನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೇಗೋ ಅದರಂತೆ ಭಗವಂತ ಇಡೀ ಜಗತ್ತನ್ನ ಜಗತ್ತಿನ ಒಳಗಿರುವ ಎಲ್ಲರನ್ನು ತಾನು ಸೃಷ್ಟಿ ಮಾಡಿದ್ರು ಪರಿಪೂರ್ಣ ಅವರ ಅಧೀನವಾಗಿದ್ದರೂ ಅವ ಆ ಕೆಲಸ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆಂದ್ರೆ ಅವನು ಒಂದು ನಿಯಮ ಮಾಡಿಕೊಂಡಿದ್ದಾನೆ, ಅವನೇ ಹಾಕಿಕೊಂಡ ನಿಯಮ. ಯಾವಾಗ ಬೇಕಾದ್ರೂ ಮುರಿಬಹುದು. ಆ ನಿಯಮ ಮುರಿಲಿಕ್ಕೆ ನಮಗ್ ಸ್ವಾತಂತ್ರ್ಯ ಇಲ್ಲ, ಅವನಿಗೆ ಸ್ವಾತಂತ್ರ್ಯ ಇದೆ. ಆದ್ರೆ ಅವನು ಹಾಗೆ ಮಾಡೋದಿಲ್ಲ. ಕಾರಣ ಏನು? ಜೀವನ ಮೇಲಿನ ಕಾರುಣ್ಯ. ಆಯ್ತಾ. ಹಾಗೆ ಯಾವ ಕಟ್ಟುಪಾಡುಗಳು ಕೂಡ ಇಲ್ಲ, ಅವನು ಸ್ವತಂತ್ರನಾಗಿದ್ದಾನೆ. ಆಯ್ತಾ. ತಾತ್ಪರ್ಯದ ಮೂಲಕ ಇನ್ನೊಂದು ಅರ್ಥವನ್ನು ಕೂಡ ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆಯ್ತು. ಅದರಿಂದ ಜೀವರಿಗೆ ಅನಾದಿ ನಿತ್ಯತ್ವವನ್ನ ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ರು, ಜೀವ ನಿತ್ಯನಾಗಿದ್ದಾನೆ, ಜೊತೆಗೆ ಅವನು ಅಸ್ವತಂತ್ರನೂ ಆಗಿದ್ದಾನೆ. ಆ ಅಸ್ವತಂತ್ರ ಮತ್ತೆ ನಿತ್ಯತ್ವ ಅವೆರಡು ಕೂಡ ಸರಿ ಇಲ್ವಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕೆ 18ನೇ ಶ್ಲೋಕದಲ್ಲಿ ಅದಕ್ಕೆ ಉತ್ತರ ಸಿಕ್ತು. 19ನೇ ಶ್ಲೋಕದಲ್ಲಿ ಅದಕ್ಕೆ ಉತ್ತರ ಸಿಕ್ತು. ಈ ಒಂದು ಉತ್ತರಕ್ಕೆ ಆಯ್ತಾ, ಜೀವನ ಅನಾದಿ ನಿತ್ಯತ್ವಕ್ಕೆ ಅವನ ಪಾರತಂತ್ರ್ಯಕ್ಕೆ ಉಪನಿಷತ್ತನ್ನ ಒಂದು ನೇರವಾಗಿ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಉದಾಹರಿಸ್ತಾ ಇದ್ದಾನೆ. ಇದು ಮುಂದಿನ ಶ್ಲೋಕ 20ನೇ ಶ್ಲೋಕ. ಅದು ಕಠೋಪನಿಷತ್ತಿನಲ್ಲಿ ಬಂದ ಒಂದು ಶ್ಲೋಕವನ್ನ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತಾನು ಹಾಕಿದ. ಆಯ್ತಾ. ಅದೇ 20ನೇ ಶ್ಲೋಕ, ಅದನ್ನ ಹೇಳ್ರಿ ಇವಾಗ ಮುಂದಿನ ಶ್ಲೋಕ. ನಜಾಯತೆ ಮ್ರಿಯತೆ ವಾ ಕದಾಚಿತ್, ನಜಾಯತೆ ಮ್ರಿಯತೆ ವಾ ಕದಾಚಿತ್, ನಜಾಯತೆ ಮ್ರಿಯತೆ ವಾ ಕದಾಚಿತ್, ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ, ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ, ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ. ಭವಿತಾ ವಾ ದೀರ್ಘ ಹೇಳಬೇಕು. ಭವಿತಾ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ, ಅಜೋ ನಿತ್ಯಂ ಶಾಶ್ವತೋಯಂ ಪುರಾಣೋ, ಅಜೋ ನಿತ್ಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ. ನ ಹನ್ಯತೆ ಹನ್ಯಮಾನೇ ಶರೀರೇ, ನ ಹನ್ಯತೆ ಹನ್ಯಮಾನೇ ಶರೀರೇ, ನ ಹನ್ಯತೆ ಹನ್ಯಮಾನೇ ಶರೀರೇ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್, ನ ಜಾಯತೆ ಮ್ರಿಯತೆ ವಾ ಕದಾಚಿತ್, ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ, ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ, ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ. ನ ಹನ್ಯತೆ ಹನ್ಯಮಾನೇ ಶರೀರೇ, ನ ಹನ್ಯತೆ ಹನ್ಯಮಾನೇ ಶರೀರೇ. ಸುಧೀಂದ್ರ ಅವ್ರು ಹೇಳಿ.
ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಹಾ ಸರಿ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನ ಅಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜಃ ನಿತ್ಯಃ ಶಾಶ್ವತಃ ಅಯಂ ಪುರಾಣಃ ನ ಹನ್ಯತೆ ಹನ್ಯಮಾನೇ ಶರೀರೇ. ಇದು ಪದಚ್ಛೇದದ ಕ್ರಮ. ಏನಿದಕ್ಕೆ ಅರ್ಥ? ಹಿಂದಿನ ಶ್ಲೋಕದಲ್ಲಿ ಹೇಳಿದ ಆ ಜೀವನ ನಿತ್ಯತ್ವ, ಅವನ ಎಲ್ಲದಕ್ಕೂ ಕೂಡ ಜೊತೆಗೆ ಭಗವಂತನ ಸ್ವಾತಂತ್ರ್ಯ, ಈ ಮೂರು ಅಂಶಗಳಿಗೆ ಕಠೋಪನಿಷತ್ತಿನ ಒಂದು ವಾಕ್ಯವನ್ನು ಉದಾಹರಣೆ ಕೊಟ್ಟು ಕೃಷ್ಣ ಹೇಳ್ತಾ ಇದ್ದಾನೆ. ಅಯಂ ಅಂದರೆ ಜೀವ ಕದಾಚಿತ್ ಯಾವ ಕಾಲದಲ್ಲಿಯೂ ಕೂಡ ನ ಜಾಯತೆ ಮ್ರಿಯತೆ, ಆಯ್ತಾ, ಇವನು ಹುಟ್ಟೋದು ಇಲ್ಲ, ಇವನು ಸಾಯೋದು ಇಲ್ಲ, ಆಯ್ತಾ, ನ ಮ್ರಿಯತೆ ಇವನಿಗೆ ಹುಟ್ಟು ಇಲ್ಲ, ಇವನು ಸಾವು ಇಲ್ಲ. ಹಾಗಾದರೆ ಹಿಂದೆ ಹುಟ್ಟಿದ್ದಾನೋ? ನ ಭೂತ್ವ ಹಿಂದೆಯೂ ಕೂಡ ಹುಟ್ಟಿಲ್ಲ. ನ ಭವಿತ ಭೂಯ ಪುನಃ ನ ಭವಿತ ಮುಂದೆ ಹುಟ್ಟೋದು ಇಲ್ಲ ಸಾಯೋದು ಇಲ್ಲ. ಅದರಿಂದ ಹಿಂದೆ ಹುಟ್ಟಿಲ್ಲ ಮುಂದೂ ಕೂಡ ಹುಟ್ಟೋದಿಲ್ಲ, ಆಯ್ತಾ, ಹಿಂದೆಯೂ ಕೂಡ ಇವನಿಗೆ ನಾಶ ಇಲ್ಲ ಮುಂದೆಯೂ ಕೂಡ ಇವನಿಗೆ ನಾಶ ಇಲ್ಲ. ಆದ್ರಿಂದ ಇಷ್ಟೆಲ್ಲ ಹೇಳದ್ರಿಂದ ಯಾಕೆ ಇವನು ಹುಟ್ಟುವ ಸಾವಿಲ್ಲ ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರಾರ್ಧದಲ್ಲಿ ಕೃಷ್ಣ ಉತ್ತರ ಕೊಟ್ಟದ್ದು, ಅಯಂ ಅಜಃ ನಿತ್ಯ ಶಾಶ್ವತಃ ಪುರಾಣ. ನಾಲ್ಕು ಕಾರಣಗಳನ್ನು ಕೊಡ್ತಾ ಇದ್ದಾನೆ. ಅಜಃ ನಾಶರಹಿತನಾದವನು, ನಿತ್ಯ ಯಾವಾಗಲೂ ಇರ್ತಕ್ಕಂಥವನು, ಶಾಶ್ವತಃ ಶಾಶ್ವತ ಶಬ್ದಕ್ಕೆ ಶಾಶ್ವತೇಕ ಪ್ರಕಾರ ಅಂತ ಅರ್ಥ. ವಾಸ್ತವಿಕ ನಿತ್ಯ ಶಾಶ್ವತಃ ಮೇಲ್ನೋಟಕ್ಕೆ ಎರಡೂ ಕೂಡ ಒಂದೇ ಅಂತ ತೋರುತ್ತೆ, ಆದ್ರೂ ಸ್ವಲ್ಪ ಅರ್ಥ ಬರೀತಾರೆ ರಾಯರು, ನೋಡೋಣ ಅಂತ. ಆಮೇಲೆ ಆಮೇಲೆ ಪುರಾಣ, ಪುರಂ ಅಣತೀತಿ ಪುರಾಣ. ಆದ್ರಿಂದ ಇವನು ಎಲ್ಲವನ್ನು ಕೂಡ ದೇಹವನ್ನು ಹೊಂದುವ ದೇಹವನ್ನ ಒಂದು ದೇಹವನ್ನ ತೊರೆದು ಇವನು ಮತ್ತೊಂದು ದೇಹವನ್ನ ಪಡಿತಾನೆ. ಆದ್ರಿಂದ ಇವನಿಗೆ ನಾಶ ಇಲ್ಲ. ನ ಹನ್ಯತೆ ಅನ್ಯಮಾನೇಪಿ ದೇಹೆ, ಅನ್ಯಮಾನೇ ಶರೀರೆ, ಶರೀರ ನಾಶ ಆದರೂ ಕೂಡ ಜೀವನಿಗೆ ಮಾತ್ರ ಸರ್ವಥ ನಾಶ ಇಲ್ಲ. ಆಯ್ತಾ, ನಿತ್ಯನಾಗಿದ್ದಾನೆ, ಶಾಶ್ವತನಾಗಿದ್ದಾನೆ, ಜೊತೆಗೆ ಪುರಾಣ, ಇವನು ಪುರಾತನಾಗಿದ್ದಾನೆ, ಅಂದ್ರೆ ಅನಾದಿ ನಿತ್ಯನಾಗಿದ್ದಾನೆ. ಆದ್ರೆ ದೇಹ ನಾಶ ಆದರೂ ಕೂಡ ಇವನಿಗೆ ಮಾತ್ರ ನಾಶ ಇಲ್ಲ. ಆದ್ರಿಂದ ಇದು ಕಠೋಪನಿಷತ್ತು ಕೂಡ ಜೀವನಿಗೆ ಅನಾದಿ ನಿತ್ಯತ್ವವನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದೆ. ಆ ದೃಷ್ಟಿಯಿಂದ ಜೀವ ಅವನು ಅನಾದಿ ನಿತ್ಯ ಎಂಬುದಾಗಿ ನಾವು ಉಲ್ಲೇಖವನ್ನು ಮಾಡಬೇಕು. ಇಷ್ಟು ಮೇಲ್ನೋಟಕ್ಕೆ ನಮಗೆ ತೋರತಕ್ಕಂತ ಅರ್ಥ. ಆಯ್ತಾ, ಇಲ್ಲಿ ಇನ್ನೊಂದು ಅಂಶ ನಾವು ಗಮನಿಸಬೇಕಾದ್ದು, ಇದಕ್ಕೆ ಏನು ಈ ಶ್ಲೋಕ ಯಾಕೆ ಹೊರಡಿತು ಅಂತ ಕೇಳಿದ್ರೆ, ಜೀವ ಮತ್ತೆ ಪರಮಾತ್ಮರಿಗೆ ಹುಟ್ಟು ಸಾವುಗಳಿಲ್ಲ ಅಂತ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ಪರಮಾತ್ಮನಿಗೆ ಮಾತ್ರ, ಜೀವನಿಗೆ ಮಾತ್ರ ಹೊಸ ದೇಹ ಬರುತ್ತೆ, ಹಳೆ ದೇಹ ನಾಶ ಆಗುತ್ತೆ. ಹಳೆ ದೇಹ ನಾಶ ಆಗಿ ಹೊಸ ದೇಹವನ್ನ ಜೀವ ಪಡ್ಕೊಳ್ತಾನೆ. ಜೀವನಿಗೆ ದೇಹತಃ ಅಂದರೆ ದೈಹಿಕವಾಗಿ ಆದರೂ ಅವನಿಗೆ ಉತ್ಪತ್ತಿ ವಿನಾಶ ಇದೆ, ಆದ್ರೆ ಭಗವಂತನಿಗೆ ಅದೂ ಇಲ್ಲ. ಶ್ರೀಮದ್ ಆಚಾರ್ಯ ತಾತ್ಪರ್ಯದಲ್ಲಿ ಇದನ್ನು ಸ್ಪಷ್ಟಪಡಿಸ್ತಾರೆ. ತಾತ್ಪರ್ಯದಲ್ಲಿ ಕೊಟ್ಟ ಕೆಲವು ಉದಾಹರಣೆಗಳನ್ನ ನಾಳೆ ದಿವಸದ ಪಾಠದಲ್ಲಿ ನಾನು ಅದನ್ನು ಉಲ್ಲೇಖ ಮಾಡ್ತೇನೆ. ತುಂಬಾ ಒಂದು ಶ್ಲೋಕಗಳನ್ನು ಕೋಟ್ ಮಾಡುತ್ತಾರೆ ಶ್ರೀಮದ್ ಆಚಾರ್ಯರು. ಆದ್ರಿಂದ ಭಗವಂತನಿಗೆ ಇಬ್ಬರೂ ಅನಾದಿ ನಿತ್ಯರಾದರೂ ದೈಹಿಕವಾಗಿ ಸ್ವರೂಪತಃ ನಾಶ ಇಲ್ಲದೆ ಹೋದರೂ ಕೂಡ ಜೀವನಿಗೆ ಜೀರ್ಣವಾದ ಶರೀರ ನಾಶ ಆಗುತ್ತೆ, ಒಳ್ಳೆಯ ಪ್ರಬಲಯುತವಾದ ದೇಹವನ್ನ ಜೀವ ಪಡ್ಕೊಳ್ತಾನೆ. ಆದ್ರೆ ಭಗವಂತನಿಗೆ ಆ ವಿಧವಾದ ದೇಹ ನಾಶವೂ ಕೂಡ ಇಲ್ಲ. ಆಯ್ತಾ, ಆದ್ರಿಂದ ಜೀವ ಅವನು ಅಸ್ವತಂತ್ರ, ಭಗವಂತ ಸ್ವತಂತ್ರ. ಈ ಒಂದು ವಿಷಯವನ್ನ ದೃಢಪಡಿಸುವುದಕ್ಕೋಸ್ಕರ ಕೃಷ್ಣ ಪರಮಾತ್ಮ ಕಠೋಪನಿಷತ್ತಿನ ಒಂದು ಮಂತ್ರವನ್ನ ಇಲ್ಲಿ ಉದಾಹರಣೆಯ ಕೊಟ್ಟದ್ದು, ನ ಜಾಯತೆ ಎಂಬುದಾಗಿ. ಆಯ್ತಾ, ಆದ್ರಿಂದ ಜೀವ ವಿಷಯದಲ್ಲಿ ಇದನ್ನ ಮೊದಲು ಅದನ್ನ ಯೋಜನೆ ಮಾಡಿಕೊಳ್ಬೇಕು. ಅಯಂ ಅಂತ ಹೇಳಿದ್ರೆ ಜೀವ ಅಂತ ಅರ್ಥ. ಸ್ವರೂಪೇಣ ನ ಜಾಯತೆ ನಮ್ರಿಯತೆ, ದೈಹಿಕವಾಗಿ ನಾವು ಇನ್ನು ಅನೇಕ ಜನ್ಮಗಳನ್ನ ಕಳೀತೇವಲ್ಲ. ಈ ಒಂದು ಜನ್ಮ ಬಂತು, ಏನೊಂದು 60 ವರ್ಷ ಆಯ್ತು, 70 ವರ್ಷ ಆಯ್ತು, ದೇಹ ಜೀರ್ಣ ಆಯಿತು. ಜೀವಸತ್ತ, ಜೀವಸತ್ತ ಅಂದ್ರೇನು? ಈ ಜೀರ್ಣವಾದ ಶರೀರ ನಾಶ ಆಯಿತು ಅಂತ ಅಷ್ಟೇ ಅರ್ಥ. ಹಿಂದೆಲ್ಲ ನಾವು ಕೇಳಿದ್ದೇವೆ ಅನೇಕ ಶ್ಲೋಕಗಳಲ್ಲಿ,
ಅದರಿಂದ ಸ್ವರೂಪೇಣ ನ ಜಾಯತೆ ನ ಮ್ರಿಯತೆ ನ ನಶ್ಯತಿ ಚ. ಆಯ್ತಾ? ಆಮೇಲೆ ಇಲ್ಲಿ ವಾ ಅಂತ ಒಂದು ಶಬ್ದವನ್ನು ಕೊಟ್ಟಿದ್ದಾರೆ ಕೃಷ್ಣ ಪರಮಾತ್ಮ ಮೂಲದಲ್ಲಿ ಹೇಳುವಾಗ. ವಾ ಶಬ್ದ ಚ ಶಬ್ದಾರ್ಥ. ಇಲ್ಲಿ ವಾ ಅಂದ್ರೆ ಏನು, ನಾವು ಮೇಲ್ನೋಟಕ್ಕೆ ನೋಡಿದ್ರೆ ಏನು ಅರ್ಥ ಮಾಡಿಬಿಡ್ತೇವೆ, ವಾ ಶಬ್ದಕ್ಕೆ ವಿಕಲ್ಪ ಅಂತ ಅರ್ಥ ಇದೆ. ಪ್ರಸಿದ್ಧವಾದ ಅರ್ಥ ವಾ ಶಬ್ದಕ್ಕೆ ವಿಕಲ್ಪ ಅಂತ ಅರ್ಥ. ಆದರೆ ಪ್ರಕೃತದಲ್ಲಿ ವಾ ಶಬ್ದಕ್ಕೆ ವಿಕಲ್ಪ ಅಂತ ಅರ್ಥ ಮಾಡೋದಲ್ಲ, ವಾ ಶಬ್ದಕ್ಕೆ ಚ ಅಂತ ಅರ್ಥ ಮಾಡ್ಬೇಕು. ಓ ವಿಕಲ್ಪ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಒಂದ ಸಾಯಿತಾನೆ ಒಂದ ಹುಟ್ಟುತ್ತಾನೆ ಅಂತ ಆಗಿಬಿಡುತ್ತೆ. ಅಥವಾ ಒಂದ ಸಾಯೋದಿಲ್ಲ ಇಲ್ಲ ಅವನು ಹುಟ್ಟೋದಿಲ್ಲ ಅಂತ ಹೀಗಾಗಿಬಿಡುತ್ತೆ. ಅದಕ್ಕೆ ವಾ ಶಬ್ದಕ್ಕೆ ಚ ಅಂತ ಅರ್ಥ ಇಟ್ಕೊಳ್ರಿ. ನ ಜಾಯತೆ ಚ ಮ್ರಿಯತೆ ಚ, ಅವನು ಸಾಯೋದು ಇಲ್ಲ ಹುಟ್ಟೋದು ಇಲ್ಲ ಜೀವ. ಹೀಗೆ ಅದಕ್ಕೆ ಅರ್ಥವನ್ನು ಮಾಡಬೇಕು ಅಂತ ಅಲ್ಲಿ ವಾ ಶಬ್ದ ಚ ಶಬ್ದಾರ್ಥ ರಾಯರ ಸಂದರ್ಭದಲ್ಲಿ ನಮಗೆ ಕೈ ಹಿಡಿತಾ ಇದ್ದಾರೆ. ಆಯ್ತಾ? ಆದ್ರಿಂದ ಜೀವನಿಗಿಷ್ಟು ಜೀವ ಪರವಾಗಿಟ್ಟುಕೊಂಡ್ರೆ, ಇನ್ನು ಭಗವಂತನ ಪರವಾಗಿಟ್ಟುಕೊಂಡ್ರೆ, ಅಥವಾ ಇನ್ನೊಂದು ರೀತಿಯ ಕೂಡ ನಾವು ಅರ್ಥವನ್ನು ಮಾಡ್ಲಿಕ್ಕೆ ಬರುತ್ತೆ. ಭಗವಂತ ಏನಾಗಿದೆ, ಜೀವನಿಗೆ ದೇಹದಿಂದಲಾದರೂ ನಾಶ ಇದೆ, ಹುಟ್ಟಿದೆ. ಆದ್ರೆ ಭಗವಂತನಿಗೆ ಅದೂ ಇಲ್ಲ, ಅವನ ದೇಹ ಚಿದಾನಂದಮಯವಾಗಿರತಕ್ಕಂಥ ದೇಹ, ನಮ್ಮಂತೆ ಪ್ರಾಕೃತ ಶರೀರ ಭಗವಂತನದ್ದಲ್ಲ. ಆದ್ದರಿಂದ ಜೀವನಿಗೆ ಈ ರೀತಿಯಾದ ನಾಶವು ನಾಶವಾದರೂ ಇದೆ, ಭಗವಂತನಿಗೆ ಆ ರೀತಿಯಾದ ನಾಶವು ಕೂಡ ಭಗವಂತನಿಗಿಲ್ಲ. ಹಾಗಾದರೆ ರಾಮಕೃಷ್ಣಾದಿ ಅವತಾರಗಳನ್ನೆಲ್ಲ ಸಮಾಪ್ತಿ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ, ಭಗವಂತ ಮಾಡಿದ್ದಾನೆ, ಅದು ಹೇಗೆ ಅಂತ ಹೇಳಿದ್ರೆ, ಆ ಕಲಜಬಾದಿಯು ಕೂಡ ಯಾರೋ ಪ್ರಶ್ನೆಯನ್ನು ಕೇಳಿದ್ರು. ಆದ್ರಿಂದ ಈ ನಾರಾಯಣನ್ ಅವ್ರು ಬಂದಿದ್ರು, ಅವರು ಪ್ರಶ್ನೆ ಕೇಳಿದ್ರು, ಯಾಕೆ ಇವತ್ತು ಬಂದಿಲ್ಲ ಅವರು. ಅವಾಗ ಪರಮಾತ್ಮನ ರೂಪಗಳಿಗೆ ನಾಶ ಉಂಟಲ್ಲ ಅಂತ ಹೇಳಿದ್ರೆ, ಯಾವಾಗ್ಲೂ ಭಗವಂತನ ರೂಪ ಇದ್ದೇ ಇರುತ್ತೆ, ಆ ರೂಪಗಳು ಯಾವಾಗ್ಲೂ ಇರುತ್ತೆ. ಈಗ ರಾಮಾವತಾರ ಮುಗೀತು ಅಂತ ಹೇಳಿದ್ರೆ ಆ ರೂಪ ನಾಶ ಆಯಿತು ಅಂತ ಅರ್ಥ ಅಲ್ಲ, ನಮ್ಮ ಕಣ್ಣಿಗೆ ಕಾಣದಂತೆ ಆ ರೂಪ ಇದ್ದೇ ಇರುತ್ತೆ. ಸಮಯ ಬಂದಾಗ ಭಗವಂತ ಅದನ್ನು ಅಭಿವ್ಯಕ್ತಿಗೊಳಿಸ್ತಾನಷ್ಟೆ. ಆದ್ದರಿಂದ ಎಲ್ಲ ರಾಮಾವತಾರ ಆಗೋಕ್ಕಿಂತ ಮುಂಚೆಯೂ, ದಶರಥನ ಮಗನಾಗಿ ಹುಟ್ಟೋದಕ್ಕಿಂತ ಮುಂಚೆಯೂ ರಾಮನಾಗಿ ಭಗವಂತ ಇದ್ದಾನೆ. ಅಲ್ಲಿ ದಶರಥನ ಮಗನಾಗಿ ಪ್ರಕಟನಾದ ಅಷ್ಟೇ, ಅಭಿವ್ಯಕ್ತಿ ಆಯ್ತಷ್ಟೆ. ಹಾಗೆ ಕೃಷ್ಣಾದಿ ರೂಪಗಳು ಕೂಡ ರಾಮ ವಾಮನಾಗಬಹುದು, ನರಸಿಂಹನಾಗಿ ಬರಬಹುದು, ಯಾವ ಭಗವಂತನ ರೂಪಗಳಿಗೂ ಕೂಡ ನಾಶ ಇಲ್ಲ. ಎಲ್ಲಾ ರೂಪಗಳು ಸದಾ ಯಾವಾಗಲೂ ಇರುತ್ತಾರೆ. ಆ ಯಾವ ರೂಪಗಳು ಹೇಳಿ, ಜಾಂಬುವಂತನಿಗೆ ಹೌದು ಕಾಣ್ತಲ್ಲ, ನಾಶ ಆಗಿದ್ರಲ್ಲಿ ಹೇಗೆ ಕಾಣಬೇಕು ಮತ್ತದು, ಅವನ ರೀತಿ ತೋರಿಸಬೇಕು ಜಾಂಬವಂತನಿಗೆ ಅಂತ ಅಪೇಕ್ಷೆ ಬಂತು, ಪ್ರಕಟಪಡಿಸಿದ ಅಷ್ಟೇ. ಒಳ್ಳೆದ್ರಿಟ್ಟ ಅಂತ ಅದು. ಹಾಗೆ ಭಗವಂತನ ಯಾವ ರೂಪಕ್ಕೂ ಯಾವ ಕ್ಷಣದಲ್ಲಿಯೂ ಕೂಡ ನಾಶ ಇಲ್ಲ. ಅಂದ್ರೆ ಇಚ್ಛಾ ಸ್ವರೂಪ ಒಂದು ಅಲ್ವಾ? ಹೌದು ಹೌದು ಹೌದು, ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ. ಏನೇನು ಜಗತ್ತಿನಲ್ಲಿ ಸೃಷ್ಟಿ ಆಗುತ್ತೋ ಅದೆಲ್ಲವೂ ಅವನ ಇಚ್ಛೆಯಿಂದಲೇ ನಡೀತಕ್ಕಂಥದ್ದು. ಆಯ್ತಾ? ಅವನನ್ನ ಪ್ರಕಟಪಡಿಸೋದಾಯ್ತು ಅಥವಾ ಜೀವರನ್ನ ಪ್ರಕಟಪಡಿಸೋದಾಯ್ತು, ಎಲ್ಲವೂ ಹಾಗೆ, ಎಲ್ಲವೂ ತೇನ ವಿನಾ ತೃಣಮಪಿ ನ ಚಲತಿ. ಭಗವಂತನ ಇಚ್ಛೆ ಇಲ್ಲದಿದ್ರೆ ಜಗತ್ತಿನಲ್ಲಿ ಏನು ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಜೀವ ನ ಜಾಯತೆ ನ ಮ್ರಿಯತೆ. ಹಾಗಾದ್ರೆ ಇದು ಯಾಕೆ ಉತ್ತರಾರ್ಧ ಬಂತು ಅಂತ ಹೇಳಿದ್ರೆ, ಅದಕ್ಕೆ ಇನ್ನೊಂದು ಕಾರಣವನ್ನ ನಾವು ನೋಡ್ಬೋದಾಗಾದ್ರೆ, ಅವನಿಗೆ ಭಗವಂತನಿಗೆ ಹುಟ್ಟೋದು ಇಲ್ಲ ಸಾವು ಇಲ್ಲ ಅಂತಾದ್ರೆ ಭಗವಂತನಿಗೆ ಸಮಾನ ಆಗ್ಬಿಟ್ಟಲ್ವಾ ಅಂತ ಪ್ರಶ್ನೆ ಮಾಡಿದ್ ಹಿಂದದಕ್ಕೆ ಹಿಂದದ ಹಿಂದಿದ್ದಕ್ಕೆ ನಾವು ಉತ್ತರ ಕೊಟ್ವಿ, ಏನು ಬಾಧಕವೂ ಇಲ್ಲ. ಯಾಕೆ ಅಂದ್ರೆ ಏನಿವ ಸಾಯದೆ ಇರೋದಕ್ಕೆ ಕಾರಣ ಏನು? ನಾಲ್ಕು ಕಾರಣಗಳನ್ನ ಕೊಡ್ತಾ ಇದ್ದಾನೆ. ಅಜಹ ಅಂತಂದ ಕೃಷ್ಣ, ಇವನು ಅಜಹ ನಿತ್ಯ ಶಾಶ್ವತ. ಅಜಹ ಅನ್ನೋ ಶಬ್ದಕ್ಕೆ ಏನರ್ಥ? ಜನನ ರಹಿತ ಅಂತ ಅರ್ಥ. ನ ಜಾಯತೆ ಇತಿ ಅಜಹ ಅಂದ್ರೆ ಇವನು ಅಜನಾಗಿದ್ದಾನೆ ಅಂತ ಹೇಳಿದ್ರೆ, ಭಗವಂತ ಅಜ, ಅವನಿಗೆ ಹುಟ್ಟಿಲ್ಲ. ಆ ಅವನಿಗೆ ಹುಟ್ಟಿಲ್ಲ ಆದ್ರಿಂದ ಆ ಹುಟ್ಟಿಲ್ಲದ ಭಗವಂತನಿಗೆ ಇವನು ಸದೃಶನಾಗಿದ್ದಾನೆ, ಆದ್ದರಿಂದ ಇವನು ಕೂಡ ಅಜ ಅಂತ ಕರೆಸ್ಕೊಳ್ತಾನೆ. ಹೇಗೆ ಅಂದ್ರೆ, ಈಗ ಸಿಂಹೋ ದೇವದತ್ತ ಅಂತ ಒಂದು ಪ್ರಯೋಗ ಮಾಡ್ತೇವೆ ನಾವು ಅಲ್ವಾ. ಸಿಂಹ ದೇವದತ್ತ ಸಿಂಹ ಅಂದ್ರೆ ದೇವದತ್ತ ಸಿಂಹ ಅಂತ ಅರ್ಥವೋ, ಸಿಂಹ ಸದೃಶ ಅಂತ ಅರ್ಥ. ಅಂದ್ರೆ ಅದು ಎಷ್ಟು ಕಠೋರವೋ ಅದರಂತೆ ಇವನು ಕೂಡ ಕಠೋರವಾಗಿದ್ದಾನೆ ಅಂತ ಅರ್ಥವನ್ನು ಮಾಡ್ಲಿಕ್ಕೆ ಬರುತ್ತೆ. ಹಾಗೆ ಅಜಹ, ಅವನ ಎಲ್ಲವೂ ಕೂಡ ಈ ಗುಣ ಪರಮಾತ್ಮನಲ್ಲೇ ಇದೆ. ಪರಮಾತ್ಮ ಅಜ, ಅವನು ನಿತ್ಯ, ಅವನು ಶಾಶ್ವತ,
ತತ್ ಸದೃಶ ಇವನಾಗಿದ್ದಾನ ಅದರಿಂದ ಪ್ರತಿಬಿಂಬತ್ವಾತ್ ತತ್ ಸದೃಶ ಇವನಾಗಿದ್ದಾನ ಅದರಿಂದ ಜೀವನಿಗೂ ಕೂಡ ಅಜ ನಿತ್ಯ ಶಾಶ್ವತ ಪುರಾಣ ಎಂಬುದಾಗಿ ಎಲ್ಲವೂ ಕೂಡ ಅವನನ್ನು ನಾವು ಕರಿತೇವೆ ಅಲ್ವಾ. ಹಾಗಾದ್ರೆ ಇಲ್ಲಿ ಪುರಾಣ ಶಬ್ದಕ್ಕೆ ಏನರ್ಥ ಅಂತ ಹೇಳಿದ್ರೆ ಜೀವ ಪುರಾಣ ಪುರಾಣಿ ಅಂದ್ರೆ ಪುರ ಅಂದ್ರೆ ದೇಹ, ಪುರ ಶಬ್ದಕ್ಕೆ ದೇಹ ಅಂತ ಅರ್ಥ ಇಟ್ಕೊಂಡಾಗ ಅನೇಕ ಪುರಾಣ ಅಂದ್ರೆ ಪುರಾಣಿ ದೇಹ ಪುರಾಣಿ ಅಣತಿ ಇತಿ ಪುರಾಣ ಅದೇ ಯಾಕೆ ಅಂದ್ರೆ ಇವನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಅಣತಿ ಸಂಚರತಿ ಅಂತ ಅರ್ಥ, ಅಣಗತವು ಗಮನವಾಗ್ತಾ ಇರುತ್ತೆ ಒಂದು ಅಲ್ವಾ. ಪುರಾಣ ಮತ್ತೊಂದು ದೇಹವನ್ನು ಕುರಿತು ಶರೀರವನ್ನು ಕುರಿತು ಇವನು ಹೋಗ್ತಾ ಇರ್ತಾನೆ, ಅಣತಿ ಸರತಿ ಗಚ್ಚತಿ ಅನುಸರ ಸಂಚರತಿ, ಆದ್ರಿಂದ ಇವನನ್ನ ಪುರಾಣ ಪುರಾಣ ಅಂತ ಕರೀತಾರೆ. ಅದರಿಂದ ಈ ದೇಹ ಹೋಯ್ತು ಮತ್ತೊಂದು ದೇಹ ಬಂತು ಅವಾಗೇ ನಾಶ ಆಗಲಿಲ್ಲ, ಆದ್ರಿಂದ ಇವನನ್ನ ಪುರಾಣ ಅಂತ ಕರೆದ್ರು. ಹೀಗೆ ಆ ಪ್ರತಿಯೊಂದು ಶಾಶ್ವತ ಶಬ್ದಕ್ಕೆ ಏನರ್ಥ, ಶಾಶ್ವತ ಏಕ ಪ್ರಕಾರ ಯಾವಾಗ್ಲೂ ಒಂದೇ ರೀತಿ ಇರ್ತಾನೆ ಜೀವ. ಪರಮಾತ್ಮನು ಅಷ್ಟೇ, ಅವನು ಶಾಶ್ವತ. ಅವನಲ್ಲಿ ನಮ್ಮಲ್ಲಿ ಆದರೂ ಶಾಶ್ವತ ಶಬ್ದಕ್ಕೆ ಸ್ವಲ್ಪ ಆದರೂ ಭಿನ್ನತೆ ಬರಬಹುದು, ಆದರೆ ಭಗವಂತನಲ್ಲಂತೂ ಶಾಶ್ವತ ಶಬ್ದಕ್ಕೆ ಶಾಶ್ವತ ಏಕ ಪ್ರಕಾರ ಯಾವಾಗಲೂ ಒಂದೇ ರೀತಿಯಲ್ಲಿ ಇರತಕ್ಕಂಥ ವ್ಯಕ್ತಿ. ಆದ್ರಿಂದ ಅವನು ಶಾಶ್ವತನಾಗಿದ್ದಾನೆ, ಪುರಾಣನಾಗಿದ್ದಾನೆ, ಅಜನಾಗಿದ್ದಾನೆ, ನಿತ್ಯನಾಗಿದ್ದಾನೆ. ಈ ಒಂದು ದೃಷ್ಟಿಯಿಂದ ಜೀವ ಅವನು ನಿತ್ಯ, ಅವನಿಗೆ ಉತ್ಪತ್ತಿಯೂ ಇಲ್ಲ ನಾಶವೂ ಇಲ್ಲ. ಅವನ ಅನ್ಯತೆ ಅನ್ಯಮಾನೇ ಶರೀರೇ, ಅವನ ಶರೀರೇ ಅನ್ಯಮಾನೇ ಅಪಿ, ಶರೀರ ನಾಶ ಆದರೂ ಕೂಡ ಅವನು ಮಾತ್ರ ಹಾಗೆ ಇರುತ್ತಾನೆ, ಅಂದ್ರೆ ಇನ್ನೊಂದು ದೇಹವನ್ನು ಪಡ್ಕೊಂಡಿರುತ್ತಾನೆ ಅಂತ ಅರ್ಥ. ಹೀಗೆ ಆ 20ನೇ ಶ್ಲೋಕದಲ್ಲೂ ಕೂಡ ಶ್ರೀಮದಾಚಾರ್ಯರು ಅನೇಕ ತಾತ್ಪರ್ಯ ಶ್ಲೋಕಗಳನ್ನ ಇಲ್ಲಿ ಉಲ್ಲೇಖ ಮಾಡುತ್ತಾ ಇದ್ದಾರೆ ತಾತ್ಪರ್ಯದಲ್ಲಿ. ಆ ತಾತ್ಪರ್ಯದ ಶ್ಲೋಕಗಳನ್ನ ನಾಳೆ ದಿವಸದ ಪಾಠದಲ್ಲಿ ನೋಡೋಣಂತೆ. ಇಷ್ಟು ಭಾಷ್ಯಕ್ಕನುಗುಣವಾಗಿ ಶ್ರೀಮದಾಚಾರ್ಯರ ಆ ಮಾತಿಗನುಗುಣವಾಗಿ ಮೂಲಕ್ಕೆ ಇಷ್ಟಾರ್ಥವನ್ನು ಇವತ್ತಿನ ದಿವಸ ನಾವು ಮಾಡಿಕೊಂಡಿದ್ದೇವೆ. ಸರಿನಾ, ಎಲ್ಲ ಮೂಲಕ್ಕೆ ಶ್ಲೋಕಕ್ಕೆ ಎಲ್ಲ ಅರ್ಥ ಆಯ್ತಾ? ಅಲ್ಲಿ ಅಯಂ ಅಂತ ಎರಡನೇ ಲೈನಲ್ಲಿದೆ, ಅಯಂ ಜೀವ ನ ಮ್ರಿಯತೆ ನ ಜಾಯತೆ. ಅಲ್ಲಿ ಪ್ರಾರಂಭದಲ್ಲಿರುವ ನ ಅನ್ನುವ ಶಬ್ದವನ್ನ ನಮ್ರಿಯತೆ ಅಲ್ಲಿಯೂ ಕೂಡ ಅನ್ವಯವನ್ನು ಇಟ್ಟುಕೊಳ್ಬೇಕು ಅಲ್ಲ. ಅಲ್ಲಿ ವಾ ಶಬ್ದಕ್ಕೆ ಚ ಅಂತ ಅರ್ಥ ಮಾಡಿದ್ದೇವೆ ಆಯ್ತಾ. ಅಯಂ ಜೀವ ನ ಜಾಯತೆ ಚ ಮತ್ತು ನ ಮ್ರಿಯತೆ ಯಾವಾಗ? ಕದಾಚಿತ್ ಆಯ್ತಾ. ಅಯಂ ಭೂತ್ವ, ಹಾಗಾದ್ರೆ ಹಿಂದೆ ನಾಶ ಇತ್ತು, ಉತ್ಪತ್ತಿ ನಾಶಗಳಿತ್ತು, ಹಿಂದೆಯೂ ಕೂಡ ನಾವು ಉತ್ಪತ್ತಿ ನಾಶಗಳಿರಲಿಲ್ಲ, ಹಾಗಾದ್ರೆ ಮುಂದೆ ಬರುತ್ತೋ? ಮುಂದೆಯೂ ಕೂಡ ಬರೋದಿಲ್ಲ. ಪವಿತಾವ ನ ಭೂಯ, ಭೂಯ ಅನ್ನೋ ಶಬ್ದಕ್ಕೆ ಪುನಃ ಅಂತ ಅರ್ಥ. ಯಾಕೆ ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೆ ಅಜಃ ನಿತ್ಯ ಶಾಶ್ವತ ಪುರಾಣ ಇಷ್ಟು ಕಾರಣಗಳಿಂದ ಅಯಂ ಜೀವ ಅನ್ಯ ಶರೀರೇ ಅನ್ಯಮಾನೇ ಅಪಿ ನ ಹನ್ಯತೆ. ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಮ್ರಿಯತೆ ಅಂದ್ರೆ ಮೃಂಗ್ ಪ್ರಾಣತ್ಯಾಗೆ, ಮ್ರಿಯತೆ ಮೃಂಗ್ ಪ್ರಾಣತ್ಯಾಗೆ ಅನ್ನೋ ಧಾತುವಿನಿಂದ ನಿಷ್ಪನ್ನವಾದ ಶಬ್ದ ಅದು. ಇನ್ನು ಹನ್ಯತೆ ಗೊತ್ತೇ ಇದೆ ನಮಗೆ, ಹನ ಹಿಂಸ. ಆಮೇಲೆ ಹಿಂದೆ ನೋಟ ನಹಂತಿ, ಹಂತಿ ಅನ್ನೋದು ಯಾವ್ದು? ನಡೆಸೋದು ಗೊತ್ತಾದ್ರು ಹೇಗೆ ಅಂತ ಇಲ್ಲ ಸರ್. ಅದು ಪ್ರಥಮ ಪುರುಷ ಏನದು? ಪ್ರಥಮ ಪುರುಷನ ಏನದು? ಯಾವ ವಿಭಕ್ತಿ? ಯಾವ ಪುರುಷ ಯಾವ ವಚನ ಅದು? ಹಂತಿ ಪ್ರಥಮ ಪುರುಷ ಏಕವಚನ, ಹಂತಿ ಹತಃ ಘ್ನಂತಿ ಅಂತ ರೂಪ ಆಗುತ್ತೆ ಆಯ್ತಾ. ಹಂತಿ ಹತಃ ಘ್ನಂತಿ, ಹಂಸಿ ಹತಃ ಹತ, ಹನಾನಿ ಹನಾವಹ ಹನಾಮಹ ಅಂತ ಪೂರ್ಣ ಭಿನ್ನ ಭಿನ್ನ ರೂಪಗಳು ಅದರ ಮೂರು ಪುರುಷದಲ್ಲೂ. ಪ್ರಥಮ ಪುರುಷ ಏಕವಚನ, ಏಕವಚನ ಆಗುತ್ತದೆ ಹಂತಿ ಅಂತ. ಸರಿ, ಇಲ್ಲಿಗೆ ಇವತ್ತಿನ ಪಾಠ ನಿಲ್ಲಿಸ್ಕೊಂಡಿರೋಣಂತೆ. ನಾಳೆ ದಿವಸ ತಾತ್ಪರ್ಯದ ಕೆಲವೊಂದು ವಿಚಾರಗಳನ್ನ ಹೇಳಿ ಮುಂದಿನ ಶ್ಲೋಕಕ್ಕೆ ಹೋಗೋಣಂತೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.